आनेकल तालूकिन बोम्मसंद्रा पुरसभे व्याप्तिया बनहल्ली ग्रामदल्ली हिंदू जन जागृति समिति वतियिंद हिंदू राष्ट्र जागृति सभेयन्नु आयोजिसलागित्तु। इन्नु हिंदू जन जागृति समिति वतियिंद आयोजिसिद्द हिंदू राष्ट्र जागृति सभेगे हिंदू जन जागृति समितिय मोहन गौड़ा मत्तु समाज सेवकरद बनहल्ली सोमशेखर रेड्डी हागू बीबीए राजू रवरु चालने नीडी हिंदू राष्ट्र कट्टलु जोतेगे हिंदुत्ववन्नु गट्टिगोळिसलु नावेल्लरू ओट्टागि श्रमिसि मने मनेयल्लि हिंदुत्वद ज्योतियन्नु बेळगुव केलसवन्नु माडबेकिदे एंदु हेळिदरु। इन्नु इदे संदर्भदल्लि नम्मन्नु दुष्टरिंद आत्मरक्षणे माडिकोळ्ळुव विधियन्नु हिंदू जन जागृति समितियवरु प्रदर्शिसिदरु। इन्नु कार्यक्रमदल्लि हिंदू जन जागृति समितिय भव्य गौड मुखंडरद प्रवीण श्रीधर संपत् कुमार शुभ अश्विनी त्रिवेणी प्रसन्न कुमार हिंदू जन जागृति समिति पदाधिकारी बनहल्ली ग्रामस्थर भागवहिसिदरु।
व्यापक धर्म जागृति कार्यवन्न समिति
ಇವತ್ತು 20ನೇ ವರ್ಷಕ್ಕೆ ದಾಪುಗಾಲ ಇರ್ತಾ ಇದೆ. ಕಳೆದ 20 ವರ್ಷಗಳಲ್ಲಿ ಸಮಿತಿ ಹಿಂದೂ ರಾಷ್ಟ್ರದ ಸ್ಥಾಪನೆಯ ದೃಷ್ಟಿಯಿಂದ ಏನು ಸಾಧನೆಯನ್ನು ಮಾಡಿದೆ ಕೇಳಿದ್ರೆ ಇವತ್ತು ಭಾರತದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರದ ಹಲವು ರಾಜ್ಯಗಳಲ್ಲಿ ಪ್ರತಿಯೊಬ್ಬ ಹಿಂದುವಿನಲ್ಲಿ ಇವತ್ತು ಹಿಂದೂ ಧರ್ಮ ಜಾಗೃತಿ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಹಿಂದೂಗಳಲ್ಲಿ ಸಂಘಟನೆ ಆಗಬೇಕು ಹಿಂದೂಗಳಲ್ಲಿ ಜಾಗೃತಿ ಆಗಬೇಕು ಹೇಗೋ ಇವತ್ತಿನ ಕರೆ ಇವತ್ತಿನ ಜಾಗೃತಿ ಇವತ್ತಿನ ಉತ್ಸಾಹ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣ ಕಳೆದ 20 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿ ಸಮಸ್ತ ಹಿಂದೂ ಸಂಘಟನೆಗಳ ಜೊತೆ ಸೇರಿ ಮಾಡಿದಂತ ಕಾರ್ಯದ ಪರಿಶಿಷ್ಟ ಇದೆ ಬಂಧುಗಳೇ. ಹಿಂದೂ ರಾಷ್ಟ್ರ ನಿಮಗೆಲ್ಲ ಪ್ರಶ್ನೆ ಬರಬಹುದು, ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡುವಂತದ್ದು ಸಮಿತಿಯ ಉದ್ದೇಶ ಇದೆ, ಹಿಂದೂ ರಾಷ್ಟ್ರ ಯಾಕೆ ಸ್ಥಾಪನೆಯನ್ನು ಮಾಡಬೇಕು? ಇವತ್ತು ನಾವೆಲ್ಲ ಚೆನ್ನಾಗಿದ್ದೇವಲ್ಲ, ಹೌದಲ್ಲ? ಇವತ್ತು ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ನಾವು ಯಾಕೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಇದರ ಅವಶ್ಯಕತೆ ಯಾಕಿದೆ? ನಾವೆಲ್ಲ ನಮ್ಮ ರಾಷ್ಟ್ರದ ನಮ್ಮ ಹಿಂದೂ ಧರ್ಮದ ಹಿಂದೂ ಸಮಾಜದ ಸದ್ಯದ ಸ್ಥಿತಿಯನ್ನು ಇವತ್ತು ಅವಲೋಕನ ಮಾಡಬೇಕಾಗಿದೆ ಬಂಧುಗಳೇ, ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿದೆ. ದೇಶದಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತಲು ಏನು ವಿದ್ಯಮಾನಗಳು ನಡೀತಾ ಇದೆ, ಈ ಎಲ್ಲ ವಿದ್ಯಮಾನಗಳನ್ನು ನಾವು ಗಮನಿಸಿದರೆ ಇವತ್ತು ನಾವೆಲ್ಲ ಎಷ್ಟು ಅಸುರಕ್ಷಿತರಾಗಿದ್ದೇವೆ, ನಮ್ಮ ಧರ್ಮದ ಮೇಲೆ ನಮ್ಮ ಮೇಲೆ ಎಷ್ಟು ಆಕ್ರಮಣಗಳು ನಡೀತಾ ಇದೆ. ಇವತ್ತು ನಾವೆಲ್ಲ ನಮ್ಮ ಜಾತಿ ಮತ ಪಂಥ ಭೇದವನ್ನು ಮರೆತು ನಾವೆಲ್ಲ ಹಿಂದೂ ಅಂತೇಳಿ ಒಂದಾಗುವುದರ ಅನಿವಾರ್ಯತೆ ಏನಿದೆ ಅಂತೇಳಿ ನಮಗೆಲ್ಲ ಸ್ಪಷ್ಟ ಆಗುತ್ತೆ. ಒಂದು ದಿನದ ಹಿಂದೆ ನಿನ್ನೆ ಒಂದು ಘಟನೆ ನಿಮ್ಮ ಮುಂದೆ ಹೇಳ್ತೇನೆ. ಕರ್ನಾಟಕದ ಪಕ್ಕದ ಜಿಲ್ಲೆ ಕಾಸರಗೋಡು ಅಲ್ಲಿ ಬದಿಯಡ್ಕದಲ್ಲಿ ಕೃಷ್ಣಮೂರ್ತಿ ಅಂತೇಳಿ ಒಬ್ಬ ದಂತ ವೈದ್ಯರು ಕಳೆದ 22 ವರ್ಷಗಳಿಂದ ಅಲ್ಲಿನ ಸಮಾಜಕ್ಕೆ ಅವರು ವೈದ್ಯರಾಗಿ ಸೇವೆಯನ್ನು ಮಾಡ್ತಾ ಇದ್ರು. 3 ದಿನದ ಹಿಂದೆ ಅವರು ನಾಪತ್ತೆ ಆಗ್ತಾರೆ. 2 ದಿನದ ಹಿಂದೆ ಅವರು ಕುಂದಾಪುರದ ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಅವರ ಮೃತದೇಹ ಸಿಗತ್ತೆ ಬಂಧುಗಳೇ. ಅವರ ತನಿಖೆಯನ್ನು ಮಾಡಿದಾಗ ಗಮನಕ್ಕೆ ಬರುತ್ತೆ ಆ ವೈದ್ಯರು ಹಿಂದೂಗಳು ಅಲ್ಪಸಂಖ್ಯಾತರಾಗಿರುವ ಕೇರಳದ ಕಾಸರಗೋಡು ಜಿಲ್ಲೆಯ ಬದಿಯಡಕದಲ್ಲಿ ಹಿಂದೂ ಸಮಾಜಕ್ಕಾಗಿ ಅವರು ವಿನಾಮೂಲ್ಯವಾಗಿ ಅವರು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ರು. ಅವರ ಒಂದು ಪರಿಶ್ರಮದಿಂದಾಗಿ ಹಿಂದೂ ಸಮಾಜ ಅಲ್ಲಿ ಸಂಘಟಿತರಾಗ್ತಾ ಇತ್ತು. ಆ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲಿನ ಜಿಹಾದಿ ಶಕ್ತಿಗಳು ಅವರಿಗೆ ಪ್ರಾಣ ಬೆದರಿಕೆಯನ್ನು ಹೇಳಿದ್ರು, ನೀವು ಕ್ಲಿನಿಕ್ ಅನ್ನ ಬಂದ್ ಮಾಡ್ಬೇಕಂತೇಳಿ. ಅಷ್ಟೇ ಅಲ್ಲ, ಅವರ ಆಸ್ಪತ್ರೆಯ ಮೇಲೆ ದಾಳಿಯನ್ನು ಮಾಡಿದ್ರು. ನೀವು ಕ್ಲಿನಿಕ್ ಅನ್ನ ಬಂದ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಆ ಬೆದರಿಕೆಗಳಿಗೆ ಅವರು ಬಗ್ಲಿಲ್ಲ, ಅವರು ತಮ್ಮ ಸೇವೆಯನ್ನು ಮುಂದುವರಿಸಿದ್ರು. ಅದರ ಪರಿಣಾಮವಾಗಿ ಅವರು ತಮ್ಮ ಜೀವನವನ್ನ ಬಲಿ ಕೊಡಬೇಕಾಯಿತು ಬಂಧುಗಳೇ. ನಾವು ಯಾರಾದರೂ 2 ದಿನದ ಹಿಂದೆ ಒಬ್ಬ ಕೃಷ್ಣಮೂರ್ತಿ ಅಂದರೆ ಒಬ್ಬ ವೈದ್ಯ, ಒಬ್ಬ ಹಿಂದೂ ವೈದ್ಯ, ಕೇವಲ ಹಿಂದೂ ಹೇಳುವ ಕಾರಣಕ್ಕಾಗಿ ಅವರ ಬರ್ಬರ ಭೀಕರ ಹತ್ಯೆ ಆಯಿತು. ಎಷ್ಟು ಜನರಿಗೆ ಗೊತ್ತಿದೆ ನಮಗೆ? ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಈ ಕೃತ್ಯ ನಡೆದಿದೆ. ಇವತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಒಬ್ಬ ವೈದ್ಯ, ಒಬ್ಬ ಹಿಂದೂ ವೈದ್ಯ ಹೇಳುವ ಕಾರಣಕ್ಕಾಗಿ ಹಿಂದೂ ಅಲ್ಪಸಂಖ್ಯಾತ ಆಗಿರುವ ನಮ್ಮ ರಾಷ್ಟ್ರದ ನಮ್ಮ ರಾಜ್ಯದ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬರ್ಬರವಾಗಿ ಹತ್ಯೆ ಆಗತ್ತೆ. ನ್ಯಾಯಾಲಯ, ಪೊಲೀಸ್ ಇಲಾಖೆ, ಸೈನ್ಯ, ನಮ್ಮ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವಾರದ ಹಿಂದೆ ಕೇರಳದಲ್ಲಿ ಕೇರಳ ಸ್ಟೋರಿ ಅಂತೇಳಿ ಒಂದು ಬರುತ್ತೆ. ಒಂದು ಬುರ್ಕಾ ಧಾರಣೆ ಆಗಿರತಕ್ಕಂಥ ಒಂದು ಹುಡುಗಿ ಆ ಹಿಜಾಬ್ ಅನ್ನು ತೆಗೆದು ಹೇಳ್ತಾಳೆ, ಕಳೆದ 10 ವರ್ಷಗಳಲ್ಲಿ ಕೇರಳದಲ್ಲಿ ಕೇವಲ ಕೇರಳ ಒಂದು ರಾಜ್ಯದಲ್ಲಿ 32,000 ಹಿಂದೂ ಯುವತಿಯರು ಹಿಂದೂ ಧರ್ಮವನ್ನು ತ್ಯಜಿಸಿ ಅವರ ಇಸ್ಲಾಂ ಮತವನ್ನು ಸ್ವೀಕರಿಸಿ ಬಹಳಷ್ಟು ಯುವತಿಯರು ಇವತ್ತು ಐಸಿಸಿ
ಭಯೋತ್ಪಾದನೆಗಳಿಗೆ ಅವರು ಸೇರ್ಕೊಂಡಿದ್ದಾರೆ. ಇವತ್ತು ಕೇರಳದಲ್ಲಿ ಕೇರಳ ರಾಜ್ಯ ಸರ್ಕಾರ 2012 ರಲ್ಲಿ ಒಂದು ಅಪ್ರೂವ್ಮೆಂಟ್ ಅನ್ನು ಅಲ್ಲಿನ ವಿಧಾನಸಭೆಯಲ್ಲಿ ಹೇಳಿದಂತೆ 5 ವರ್ಷದಲ್ಲಿ ಕೇವಲ ಕೇರಳ ರಾಜ್ಯದಲ್ಲಿ ಇದು ಕೇರಳ ರಾಜ್ಯದ ವಿಧಾನಸಭೆ ಸಭೆಯಲ್ಲಿ ಅಲ್ಲಿನ ಗೃಹ ಇಲಾಖೆ ಮಂಡಿಸಿದಂತ ಅಧಿಕೃತ ಅಂಶ 5 ವರ್ಷದಲ್ಲಿ 5500 ಹಿಂದೂ ಯುವತಿಯರು ಇಸ್ಲಾಂ ಮತಕ್ಕೆ ಅಂದ್ರೆ ಲವ್ ಜಿಹಾದಿಗೆ ಬಲಿಯಾಗಿದ್ದಾರೆ ಅಂತ ಒಂದು ಸರ್ಕಾರಿ ಅಂಕಿಅಂಶವನ್ನು ಹೇಳುತ್ತೆ. ಇದು ಯಾವುದೇ ಭಾಜಪಾ ಸರ್ಕಾರ ಅಂತಲ್ಲ, ಅಲ್ಲಿ ಒಂದು ಕೇರಳ ಕಮ್ಯುನಿಸ್ಟ್ ಸರ್ಕಾರ ವಿಧಾನಸಭೆಯಲ್ಲಿ ಹೇಳುತ್ತೆ. ಬಂಧುಗಳೇ, ಕಾಶ್ಮೀರದಲ್ಲಿ 1990 ಕೇವಲ ಒಂದೇ ಒಂದು ರಾತ್ರಿ 1,00,000 ಕಾಶ್ಮೀರಿ ಪಂಡಿತರನ್ನ ಬರ್ಬರವಾಗಿ ಭೀಕರವಾಗಿ ಹತ್ಯೆ ಮಾಡಲಾಯಿತು. 7.5 ಲಕ್ಷ ಕಾಶ್ಮೀರಿ ಪಂಡಿತರು ಹೆಣ್ಣುಮಕ್ಕಳು ತಮ್ಮ ಜೀವ ಭಯದಿಂದ ಪ್ರಾಣ ಭಯದಿಂದ ಶೀಲ ರಕ್ಷಣೆ ಉದ್ದೇಶದಿಂದ ಕಾಶ್ಮೀರ ಕಡಿಮೆಯನ್ನು ತೊರೆದು ತಮ್ಮ ಮನೆ ಮಠ ಅವರಿಗೆ ಗೋಡಂಬಿ ತೋಟ ಇತ್ತು, ದ್ರಾಕ್ಷಿ ಹಣ್ಣಿನ ತೋಟ ಇತ್ತು, ಅದೆಲ್ಲವನ್ನು ಬಿಟ್ಟು ಉಟ್ಟ ಉಡುಗೆಯಲ್ಲಿ ಕಾಶ್ಮೀರ ಕಣಿವೆಯನ್ನು ತೆರೆದು ಬರಬೇಕಾಯಿತು. ಬಂಧುಗಳೇ, ಇವತ್ತಿಗೂ ಸಹ 7.5 ಲಕ್ಷ ಕಾಶ್ಮೀರಿ ಪಂಡಿತರು ದೆಹಲಿ, ಹರಿಯಾಣ, ರಾಜಸ್ಥಾನ ಈ ಎಲ್ಲ ರಾಜ್ಯಗಳ ಇವತ್ತು ನಿರಾಶ್ರಿತರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. 1990 ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಇತ್ತು, ಆರ್ಮಿ ಇತ್ತು, ಸಂವಿಧಾನ ಇತ್ತು, ನ್ಯಾಯಾಲಯ ಇತ್ತು, ಸೈನ್ಯ ಇತ್ತು, ನಾವೇ ಆಯ್ಕೆ ಮಾಡಿ ಕಳಿಸಿದಂತ ಒಂದು ಕೇಂದ್ರ ಸರ್ಕಾರ ಇತ್ತು. ಯಾರೂ ಸಹ 7.5 ಲಕ್ಷ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಕೊಡಿಸಲಿಕ್ಕೆ ಕಳೆದ 30 ವರ್ಷದಿಂದ ಸಾಧ್ಯ ಆಗಲಿಲ್ಲ. ಒಬ್ಬನೇ ಒಬ್ಬ ಕಾಶ್ಮೀರಿ ಪಂಡಿತರಿಗೆ ತಾನು ಕಳೆದುಕೊಂಡಂತಹ ಜಮೀನನ್ನ ವಾಪಸ್ ಕಳೆದುಕೊಂಡಂತಹ ಮನೆಯನ್ನ ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ. ಬಂಧುಗಳೇ, ಇದು ಒಂದು ಕಾಶ್ಮೀರದ ನಮ್ಮ ರಾಷ್ಟ್ರದ ಒಂದು ರಾಜ್ಯದ ಒಂದು ಕತೆ. ಬಂಧುಗಳೇ, 2011 ಜನಗಣತಿ ಹೇಳಂತೆ ರಾಷ್ಟ್ರದ 9 ರಾಜ್ಯಗಳಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು. ಮಿಜೋರಾಂ, ಮಣಿಪುರ, ಸಿಕ್ಕಿಂ, ಪಂಜಾಬ್, ಜಮ್ಮು ಕಾಶ್ಮೀರ, ಲಕ್ಷದ್ವೀಪ ಈ ಎಲ್ಲ ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. 2011 ಸೆನ್ಸಸ್ ಅನ್ನ ಸೆನ್ಸಸ್ ರಿಪೋರ್ಟರ್ ನಿಮ್ಮ ಮುಂದೆ ಹೇಳ್ತಾ ಇರುವಂತದ್ದು ಬಂಧುಗಳೇ. ಹಾಗಾಗಿ ಇವತ್ತು ನಮ್ಮ ರಕ್ಷಣೆಗಾಗಿ ನಾವೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗಿದೆ. 1990 ಕಾಶ್ಮೀರದಲ್ಲಿ ನಡೆದಂತ ಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಮುಂದೆ, ನಮ್ಮ ಮನೆಗಳಲ್ಲಿ, ನಮ್ಮ ಗ್ರಾಮದಲ್ಲಿ, ಬನಹಳ್ಳಿ ಗ್ರಾಮದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಜಾಗೃತರಾಗಬೇಕಾಗಿದೆ, ನಾವೆಲ್ಲ ಸಂಘಟಿತರಾಗಬೇಕಾಗಿದೆ. ಈ ಇತಿಹಾಸದಿಂದ ನಾವು ಕಲಿಬೇಕಾಗಿದೆ. ಯಾರು ಇತಿಹಾಸದಿಂದ ಕಲಿಯುವುದಿಲ್ಲ ಅವರು ಆ ಇತಿಹಾಸವನ್ನು ಅನುಭವಿಸುತ್ತಾರೆ ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಈಗ ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಹಿಂದೂ ಧರ್ಮದ ಬಗ್ಗೆ ಒಂದು ಹಿಂದೂ ಧರ್ಮ ಇದು ಪರ್ಷಿಯನ್ ಭಾಷೆದು, ಇದು ನಮ್ಮ ದೇಶದಲ್ಲ ಅಂತೇಳಿ ಚರ್ಚೆ ನಿರ್ಮಾಣ ಆಗ್ತಾ ಇದೆ, ಹೌದಲ್ಲ? ಬಂಧುಗಳೇ, ವಿಚಾರವನ್ನು ಮಾಡಿ. 1947 ನಮ್ಮ ದೇಶದಲ್ಲಿ ಮುಸಲ್ಮಾನರ ಸಮುದಾಯದ ಜನಸಂಖ್ಯೆ 24% ಇದೆ. ಇದೊಂದು ಸಂಖ್ಯೆಯನ್ನು ಅಂಕಿಅಂಶವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ, ನೀವು ಇದ್ರ ಬಗ್ಗೆ ಚಿಂತನೆ ಮಾಡಿ. 1947 ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ 3 ರಾಷ್ಟ್ರಗಳಲ್ಲಿ ಒಟ್ಟು ಜನಸಂಖ್ಯೆಯ ಹಿಂದೂಗಳ ಜನಸಂಖ್ಯೆ ಎಷ್ಟು ಆ ಸಮಯದಲ್ಲಿ? 70% ಇದ್ರೆ 24% ಮುಸಲ್ಮಾನರ ಜನಸಂಖ್ಯೆ ಇತ್ತು, ಉಳಿದ ಶೇಕಡ ಬೌದ್ಧ ಮತ್ತು ಜೈನರಿದ್ರು. ಆ 24% ಜನಸಂಖ್ಯೆಯಲ್ಲಿ ಅವ್ರು ಹೇಳಿದ್ರು, ನಮಗೆ ಪ್ರತ್ಯೇಕವಾಗಿರತಕ್ಕಂಥ ರಾಷ್ಟ್ರ ಬೇಕು, ಬಹುಸಂಖ್ಯಾತರ ಜೊತೆಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಗಿನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ
ಕುಡಿದು ಅವರಿಗಾಗಿ ನಮ್ಮ ದೇಶದ ಭೂಭಾಗದ 34% ಭೂಭಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಕೊಡ್ತಾರೆ ಆ 24% ಏನು ಜನಸಂಖ್ಯೆ ಇತ್ತಲ್ಲ ಅದರಲ್ಲಿ 22% ಜನಸಂಖ್ಯೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋಗ್ತಾರೆ ಎಷ್ಟು ಜನಸಂಖ್ಯೆ ಉಳಿತು 2% 2011 ರಲ್ಲಿ ಆ 2% ಜನಸಂಖ್ಯೆ ನಮ್ಮ ದೇಶದಲ್ಲಿ 30 ಕೋಟಿ ಜನಸಂಖ್ಯೆ ಆಗಿದೆ ಅವರು ಹೇಳ್ತಾ ಇದ್ದಾರೆ 24% ಭೂಭಾಗ 24% ಜನಸಂಖ್ಯೆ ಇರುವಾಗ ಎರಡು ರಾಷ್ಟ್ರವನ್ನು ಪಡೆದಿರುವಾಗ ಇವತ್ತು 30 ಕೋಟಿ ಜನಸಂಖ್ಯೆ ಇರುವಾಗ ಮತ್ತೊಂದು ಮೊಘಲಿಸ್ತಾನ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ತಿಂಗಳ ಹಿಂದೆ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳುವ ಒಂದು ಇಸ್ಲಾಮಿಕ್ ಸಂಘಟನೆ ಮೇಲೆ ನಿಷೇಧವನ್ನು ಹಾಕಿದೆ ನೀವೆಲ್ಲ ಟಿವಿ ವಾರ್ತಾ ವಾಹಿನಿಗಳ ಮೂಲಕ ಈ ಸಂಘಟನೆ ನಿಷೇಧದ ಬಗ್ಗೆ ಕೇಳಿದೆ ಹೌದಲ್ಲ ಕೇಳಿದೆವಲ್ಲ ಆ ಸಂಘಟನೆಯ ಅವರ ಮುಖವಾಡ ಮುಖಪುಟದಲ್ಲಿ ಬಿಹಾರಿನ ಆ ಸಂಘಟನೆಯ ಮುಖ್ಯ ಕಾರ್ಯಾಲಯದ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಅವರಿಗೆ ಗಮನಕ್ಕೆ ಬರುತ್ತೆ ಭಾರತವನ್ನ ಭಾರತ 100ನೇ ವರ್ಷದ ಅಂದ್ರೆ ಶತಮಾನೋತ್ಸವದ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡುವ ಮೊದಲು ಈಗ ನಾವು ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ 75ನೇ ಸ್ವಾತಂತ್ರ್ಯೋತ್ಸವ ಅವರು ಹೇಳ್ತಾ ಇದ್ದಾರೆ ಶತಮಾನೋತ್ಸವ 100 ವರ್ಷದ ಸ್ವಾತಂತ್ರ್ಯವನ್ನ ಆಚರಣೆಯನ್ನ ಮಾಡುವ ಮೊದಲು ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡುವುದೇ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ ಆ ಅವರ ಒಂದು ಕೈಪಿಡಿ ಅವರ ಬ್ರೋಷರ್ ಅವರ ಹ್ಯಾಂಡ್ ಬುಕ್ ಅನ್ನು ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಎಲ್ಲವೂ ಸಹ ಅವರಿಗೆ ಸಿಗುತ್ತೆ 2006 ರಲ್ಲಿ ಪ್ರಾರಂಭವಾದಂತಹ PFI ಇವತ್ತು ಆ ಸಂಘಟನೆಗೆ ವಿದೇಶದಿಂದ ಪ್ರತಿ ವರ್ಷ 500 ಕೋಟಿ ಹಣ ಭಾರತವನ್ನ ಇಸ್ಲಾಮೀಕರಣ ಮಾಡಲಿಕ್ಕಾಗಿ ವಿದೇಶಗಳಿಂದ 57 ಇಸ್ಲಾಮಿಕ್ ರಾಷ್ಟ್ರಗಳಿಂದ ಹರಿದು ಬರ್ತಾ ಇದೆ ಅಂತ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ರಿಪೋರ್ಟ್ಸ್ ಕೊಡುತ್ತೆ ಬಂಧುಗಳು ಕಳೆದ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 25 ಹಿಂದೂ ಕಾರ್ಯಕರ್ತರ ಬರ್ಬರ ಭೀಕರವಾದ ಹತ್ಯೆ ಆಯಿತು ಆ 20 ಕಾರ್ಯಕರ್ತರ ಹತ್ಯೆಯ ಚಾರ್ಜ್ ಶೀಟ್ ನಲ್ಲಿ ಇದೇ ಸಂಘಟನೆ ಹೆಸರಿದೆ ಕಳೆದ 10 ವರ್ಷದಲ್ಲಿ 250 ಹಿಂದೂ ಕಾರ್ಯಕರ್ತರ ಬರ್ಬರ ಭೀಕರ ಹತ್ಯೆ ಕೇರಳದಲ್ಲಾಯಿತು ಅದರಲ್ಲಿ 200 ಹಿಂದೂ ಕಾರ್ಯಕರ್ತರ ಬರ್ಬರ ಭೀಕರ ಹತ್ಯೆ ಆ ಆರೋಪ ಪಟ್ಟಿಯಲ್ಲಿ ಇದೇ ಸಂಘಟನೆ ಹೆಸರಿದೆ 106 ಸರಿಸುಮಾರು ದಂಗೆ ಪ್ರಕರಣದಲ್ಲಿ ಈ ಸಂಘಟನೆ ಹೆಸರಿತ್ತು ಅಂದ್ರೆ ಈ ಎಲ್ಲ ಕೃತ್ಯ ಮಾಡಿದ ನಂತರ ಕೇಂದ್ರ ಸರ್ಕಾರ ಈಗ ನಿಷೇಧವನ್ನು ಮಾಡಿದೆ ಬಂಧುಗಳೇ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಒಂದು ಕಡೆ ಭಾರತವನ್ನು ಇಸ್ಲಾಮೀಕರಣ ಮಾಡುವಂತಹ ಶಕ್ತಿಗಳು ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಭಾರತವನ್ನು ಕ್ರೈಸ್ತಮಯ ಮಾಡಲಿಕ್ಕಾಗಿ ಇವತ್ತು ಕ್ರೈಸ್ತ ಶಕ್ತಿಗಳು ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದೆ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ 1947 ರಲ್ಲಿ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಈಶಾನ್ಯ ಭಾರತದ ಒಂದು ರಾಜ್ಯ ಬಂಧುಗಳು 1947 ರಲ್ಲಿ ಆ ನಾಗಾಲ್ಯಾಂಡ್ ಅಲ್ಲಿ ಕ್ರೈಸ್ತರ ಜನಸಂಖ್ಯೆ ಕೇವಲ 200 ಜನ ಜನಸಂಖ್ಯೆ ಇತ್ತು 2011 ಸೆನ್ಸಸ್ ಅಲ್ಲಿ ಆ ನಾಗಾಲ್ಯಾಂಡ್ ಅಲ್ಲಿ ಕ್ರೈಸ್ತರ ಜನಸಂಖ್ಯೆ 97% ಕ್ರೈಸ್ತ ಜನಸಂಖ್ಯೆ ಇದೆ ಆ ನಾಗಾಲ್ಯಾಂಡ್ ಹೇಳುವಂತದ್ದು ಸರ್ಕಾರಿ ಕಚೇರಿಗಳಲ್ಲಿ ಅದು ಕ್ರೈಸ್ತ ಲ್ಯಾಂಡ್ ಆಯಿತು ವೆಲ್ಕಮ್ ಟು ದ ಕ್ರೈಸ್ತ ಲ್ಯಾಂಡ್ ಅಂತ ಇವತ್ತು ಬೋರ್ಡ್ ಕಾಣ್ಬೋದು ಬಂಧುಗಳೇ ವಿಚಾರ ಮಾಡಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಬ್ಬ ಹಿಂದೂ ಮತಾಂತರ ಆದರೆ ಒಬ್ಬ ಹಿಂದೂ ಕಡಿಮೆ ಆದ ಅಂತ ಅರ್ಥ ಅಲ್ಲ ಒಬ್ಬ ಶತ್ರು ನಿರ್ಮಾಣ ಆದ ಅಂತೇಳಿ ಅರ್ಥ ಮಿಜೋರಾಂ 87% ಕ್ರೈಸ್ತಮಯ ಆಗಿದೆ 2019 ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಿಜೋರಾಂನಲ್ಲಿ ಒಬ್ಬ ಹಿಂದೂ ಗವರ್ನರ್ ಕುಮ್ಮನ್ ರಾಜಶೇಖರನ್ ಅಂತೇಳಿ ಅವರನ್ನ ನೇಮಕ ಮಾಡ್ತಾರೆ ಅಲ್ಲಿನ ಚರ್ಚ್ ಅಪೋಸ್ ಮಾಡುತ್ತೆ ಅದನ್ನು ವಿರೋಧ ಮಾಡುತ್ತೆ ಯಾಕಂತೇಳಿದ್ರೆ ಮಿಜೋರಾಂ ಇದು ಕ್ರೈಸ್ತ ಸ್ಟೇಟ್ ಇದೆ ಈ ಕ್ರೈಸ್ತ ರಾಜ್ಯದಲ್ಲಿ ಕೇವಲ ಹಿಂದೂ ರಾಜ್ಯಪಾಲರ ನೇಮಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಚರ್ಚ್ ಹೇಳುತ್ತೆ ತಕ್ಷಣ ಕೇಂದ್ರ ಸರ್ಕಾರ ಇಷ್ಟು ವಿರೋಧ ಶುರುವಾಗ
ಶುರುವಾಗುತ್ತೆ. ಕುಮ್ಮನ್ ರಾಜಶೇಖರ್ ಹೇಳುವ ಒಬ್ಬ ರಾಜ್ಯಪಾಲರನ್ನ ಬದಲಾವಣೆ ಮಾಡಬೇಕಾಗುತ್ತೆ. 2022 ಮಾರ್ಚ್ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಪಾಲಕ್ಕಾಡಲ್ಲಿ ಒಂದು ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಜಿಲ್ಲಾಧಿಕಾರಿಗಳನ್ನ ಕೇರಳ ಸರ್ಕಾರ ಅಪಾಯಿಂಟ್ ಮಾಡುತ್ತೆ, ಅಲ್ಲಿನ ಮುಸಲ್ಮಾನರು ವಿರೋಧ ಮಾಡ್ತಾರೆ. ಇದು ಈ ಒಂದು ಜಿಲ್ಲೆ ಏನಿದೆ, ಈ ಜಿಲ್ಲೆ ಮುಸಲ್ಮಾನ್ ಬಾಹುಳ್ಯ ಜಿಲ್ಲೆ ಇದೆ. ಇಲ್ಲಿ ಯಾವುದೇ ಹಿಂದೂ ಜಿಲ್ಲಾಧಿಕಾರಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ವಿರೋಧ ಆಗತ್ತೆ, ಆ ಜಿಲ್ಲಾಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡುವ ಸ್ಥಿತಿ ನಿರ್ಮಾಣ ಆಗತ್ತೆ. ಬಂಧುಗಳೇ, ನಾವೆಲ್ಲ ಇವತ್ತು ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಇವತ್ತು ಎಂತ ಸಾಕ್ತಾ ಇದೆ, ಏನ್ ನಡೀತಾ ಇದೆ? ಹಾಗಾಗಿ ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಪರಂಪರೆ ಸನಾತನ ಹಿಂದೂ ಧರ್ಮಕ್ಕಾಗಿ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಇದೆ ಬಂಧುಗಳೇ. ಹಾಗಾಗಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಿ ಹಿಂದೂ ಸಮಾಜದ ರಕ್ಷಣೆಗಾಗಿ ನಾವೆಲ್ಲ ಸಂಕಲ್ಪ ಮಾಡುವಂತಹ ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ 152 ಕ್ರೈಸ್ತ ರಾಷ್ಟ್ರಗಳಿದೆ, 57 ಮುಸ್ಲಿಂ ರಾಷ್ಟ್ರಗಳಿದೆ, 12 ಬೌದ್ಧ ರಾಷ್ಟ್ರಗಳಿದೆ. ಚೈನಾ, ಜಪಾನ್, ಮಯನ್ಮಾರ್ ಈ ತರ 12 ಬೌದ್ಧ ರಾಷ್ಟ್ರಗಳಿದೆ. ಆದರೆ 120 ಕೋಟಿ ಜನಸಂಖ್ಯೆ ಇರುವಂತ ಹಿಂದೂಗಳಿಗಾಗಿ ಜಗತ್ತಿನಲ್ಲಿ ಎಷ್ಟು ರಾಷ್ಟ್ರಗಳಿದೆ, ಎಷ್ಟು ರಾಷ್ಟ್ರ ಇದೆ? ಒಂದೇ ಒಂದು ರಾಷ್ಟ್ರ ಇಲ್ಲ. ಇರುವ ಏಕೈಕ ಭಾರತವನ್ನು ಇವತ್ತು ಇಸ್ಲಾಮಿಕ್ ಕ್ರೈಸ್ತಮಯ ಮಾಡುವ ಷಡ್ಯಂತ್ರ ನಡೀತಾ ಇದೆ. 1999 ಪೋಪ್ ಭಾರತಕ್ಕೆ ಬರ್ತಾರೆ. ಆವಾಗ ಹೇಳ್ತಾರೆ ಭಾರತವನ್ನ 21ನೇ ಶತಮಾನಕ್ಕೆ ಭಾರತವೂ ಸೇರಿದಂತೆ ಏಷ್ಯಾ ಖಂಡವನ್ನೇ ನಾವು ಕ್ರೈಸ್ತಮಯ ಮಾಡ್ತೇವೆ ಅಂತ ಹೇಳ್ತಾರೆ. ಇವತ್ತು ಭಾರತವನ್ನು ಕ್ರೈಸ್ತಮಯ ಮಾಡಲಿಕ್ಕಾಗಿ ನಮ್ಮ ದೇಶದ ಸೈನ್ಯದ ಬಜೆಟ್ ಎಷ್ಟಿದೆಯಲ್ಲ, ಅಷ್ಟು ಹಣವನ್ನ ಇವತ್ತು ವಿದೇಶದಿಂದ ಬರ್ತಾ ಇದೆ. 90,000 ಕೋಟಿ ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಗೆ ಒಂದು ಹಣ ಬರ್ತಾ ಇದೆ. ನಮ್ಮ ದೇಶದಲ್ಲಿ 1,30,000 ಕ್ರೈಸ್ತ ಮಿಷನರಿಗಳಿದೆ. ಇವತ್ತು ಈ ಎಲ್ಲ ಕ್ರೈಸ್ತ 40,00,000 ಪೂರ್ಣ ವೇಳೆ ಪಾದ್ರಿಗಳು ಭಾರತದಲ್ಲಿ ಭಾರತವನ್ನ ಕ್ರೈಸ್ತಮಯ ಮಾಡಲಿಕ್ಕಾಗಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ಕಡೆಗಳಲ್ಲಿ ಅನಧಿಕೃತ ಚರ್ಚ್ಗಳು ಬರ್ತಾ ಇದೆ, ಎಷ್ಟು ಹಿಂದೂಗಳ ಮತಾಂತರ ನಡೀತಾ ಇದೆ. ನಿಮಗೆ ಒಂದು ರಿಪೋರ್ಟ್ ಅನ್ನು ಕೊಡ್ತೇನೆ. 2021 ನವೆಂಬರ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ವಿ. ಏನಂತ ಹೇಳಿದ್ರೆ ಈ ಕ್ರಿಶ್ಚಿಯನ್ ಅಂದ್ರೆ ವೀರಶೈವ ಕ್ರಿಶ್ಚಿಯನ್ ಚರ್ಚ್ ಅಂತೇಳಿ ಹುಬ್ಬಳ್ಳಿಯಲ್ಲಿದೆ. 2012 ಆ ಚರ್ಚ್ ನಲ್ಲಿ ಅಂದ್ರೆ ಲಿಂಗಾಯತ್ ಕ್ರಿಶ್ಚಿಯನ್ ಅವರ ಜನಸಂಖ್ಯೆ 200 ಇತ್ತು. 2019 ಅವರ ಜನಸಂಖ್ಯೆ 7,000 ಆಗಿದೆ. ವೀರಶೈವ ಲಿಂಗಾಯತ ಸಮುದಾಯ ಅದರ ಬಗ್ಗೆ ಸರ್ವೆ ಮಾಡುತ್ತೆ, ಯಾವ ಯಾವ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಎಷ್ಟು ಅವರ ಕಮ್ಯುನಿಟಿ ಅವರ ಮತಾಂತರ ಆಗಿದೆ ಅಂತೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಅವರ ಬಹುತಾಂಶ ಸಮುದಾಯವನ್ನು ಮತಾಂತರ ಆಗ್ತಾ ಇದೆ ಬಂಧುಗಳೇ. ಅಂದ್ರೆ ಯಾವ ರೀತಿಯಾಗಿ ಒಂದು ಮತಾಂತರ ಇವತ್ತು ನಡೀತಾ ಇದೆ. ಇವತ್ತು ವರ್ಲ್ಡ್ ವಿಜನ್ ಅಂತೇಳಿ ಒಂದು ಕ್ರೈಸ್ತ ಸಂಸ್ಥೆ ಹೇಳ್ತಾ ಇದೆ, ಭಾರತದಲ್ಲಿ 1 ವರ್ಷಕ್ಕೆ 8,00,000 ಹಿಂದೂಗಳ ಮತಾಂತರ ನಡೀತಾ ಇದೆ. 1 ದಿನಕ್ಕೆ 5,000 ಹಿಂದೂಗಳು 15 ನಿಮಿಷಕ್ಕೆ ಒಬ್ಬ ಹಿಂದೂ ಮತಾಂತರ ಆಗ್ತಾ ಇದ್ದಾನೆ. ಬಂಧುಗಳೇ, ನಾವೆಲ್ಲ ಇವತ್ತು ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಮೊನ್ನೆ ದೀಪಾವಳಿಯ ದಿನ ಹೈದರಾಬಾದಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಹಿಂದೂ ಫ್ಯಾಮಿಲಿ ಕುಟುಂಬ ದೀಪಾವಳಿ ದಿನ ದೀಪ
ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಒಬ್ಬ ಹಿಂದೂ ಮತಾಂತರ ಆದರೆ ಒಬ್ಬ ಹಿಂದೂ ಕಡಿಮೆ ಅಂತ ಅಲ್ಲ, ಒಬ್ಬ ಶತ್ರು ನಿರ್ಮಾಣ ಆದ ಅಂತ ಹೇಳಿ. ಯಾಕೆ ಮತಾಂತರ ಆಗ್ತಾರೆ? ಇವತ್ತು ಶಾಲೆಗಳ ಮಾಧ್ಯಮದಿಂದ ಮತಾಂತರ ನಡೀತಾ ಇದೆ, ಚರ್ಚ್ಗಳ ಮೂಲಕ ಮತಾಂತರ ನಡೀತಾ ಇದೆ, ಆಸ್ಪತ್ರೆಗಳ ಮೂಲಕ ಮತಾಂತರ ನಡೀತಾ ಇದೆ, ಹಳ್ಳಿ ಹಳ್ಳಿಗಳಿಗೆ ಬೈಬಲ್ ಹಂಚುವಂತದ್ದು ನಡೀತಾ ಇದೆ. ಇಲ್ಲೇ ಇದೇ ಧರ್ಮ ಜಾಗೃತಿ ಸಭೆಯನ್ನ ನಮ್ಮ ಕಾರ್ಯಕರ್ತರು ಇಲ್ಲಿನ ಗೃಹಿಣಿಯರು ಮನೆ ಮನೆಗೆ ಹೋಗಿ ಕರಪತ್ರ ಕೊಡಬೇಕಾದ್ರೆ ಬಹಳಷ್ಟು ಹಿಂದೂ ಕುಟುಂಬ ನಾವು ಬೇಡ, ನಾವು ತಗೊಳ್ಳೋದಿಲ್ಲ, ನಾವು ಬರೋದಿಲ್ಲ, ಈ ರೀತಿ ಉತ್ತರಗಳಿಂದ ಮಾತಾಡಿದ್ರು ಬಂಧುಗಳು. ಅಂದ್ರೆ ಶತ್ರು ಎಲ್ಲಿದ್ದಾರೆ? ಎಲ್ಲಿ? ಬಾಂಗ್ಲಾದೇಶದಲ್ಲಿಲ್ಲ. ಸಾವರ್ಕರ್ ಅವರು ಹೇಳ್ತಾ ಇದ್ರು, ಮತಾಂತರ ಅಂತ ಹೇಳಿದ್ರೆ ರಾಷ್ಟ್ರಾಂತರ, ಮತಾಂತರ ಅಂತ ಹೇಳಿದ್ರೆ ಯಾರು ಮತಾಂತರ ಆಗ್ತಾರೋ ಅವರ ಮನಸ್ಸಿನ ವಿಚಾರ ಬದಲಾವಣೆ ಆಗತ್ತೆ, ಅವರಲ್ಲಿ ಹಿಂದೂ ದ್ವೇಷ ನಿರ್ಮಾಣ ಆಗತ್ತೆ, ಅವರು ಭಾರತವನ್ನ ಪ್ರೀತಿಸುವುದಿಲ್ಲ, ಬದಲಾಗಿ ವ್ಯಾಟಿಕನ್ನ ಪ್ರೀತಿಸ್ತಾರೆ. ಹಾಗಾಗಿ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಊರಿನಲ್ಲಿ ಇವತ್ತು ಶತ್ರುಗಳು ನಿರ್ಮಾಣ ಆಗ್ತಾ ಇದ್ದಾರೆ ಈ ಮತಾಂತರದ ಮೂಲಕ. ಬಂಧುಗಳೇ, ನಾವೆಲ್ಲ ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಆಮಿಷಗಳಿಂದ ಮತಾಂತರ ಆಗ್ತಾ ಇದ್ದಾರೆ. ಯಾಕೆ ಹಿಂದೂಗಳೇ, ಯಾಕೆ ಹಿಂದೂಗಳೇ ಆಮಿಷಗಳಿಂದ ಬಲಿಗೆ ಬಲಿ ಆಗ್ತಾರೆ? ಒಬ್ಬ ಶ್ರೀಮಂತ ಮುಸಲ್ಮಾನ ಇರ್ಬೋದು ಅಥವಾ ಕ್ರೈಸ್ತ ಇರ್ಬೋದು, ಅವನಿಗೆ ಹಣವನ್ನ ಕೊಟ್ಟು ನಿಮಗೆ 10,000 ರೂಪಾಯಿಗಳನ್ನು ಕೊಡ್ತೇನೆ, ನೌಕರಿಯನ್ನು ಕೊಡ್ತೇನೆ. ಒಬ್ಬ ಮುಸಲ್ಮಾನ, ಬಡ ಮುಸಲ್ಮಾನ, ಅವನು ಹಿಂದೂ ಆಗಲಿಕ್ಕೆ ತಯಾರಾಗ್ತಾನ? ಹಣದ ಆಮಿಷಗಳಿಗೆ ಅವರು ಬಲಿಯಾಗ್ತಾರೆ? ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಚಿಕ್ಕ ವಯಸ್ಸಿನಿಂದ ಅವರ ಮದರಸಗಳ ಮೂಲಕ ಅವರ ಮಸೀದಿಗಳ ಮೂಲಕ ಅವರಿಗೆ ಕುರಾನ್ ಶಿಕ್ಷಣ ಸಿಕ್ಕಿ, ಅವರಿಗೆ ಧಾರ್ಮಿಕ ಶಿಕ್ಷಣ ಸಿಕ್ಕಿ, ಅವರಿಗೆ ಧರ್ಮದ ಬಗ್ಗೆ ಅಭಿಮಾನ ಸ್ವಾಭಿಮಾನ ನಿರ್ಮಾಣ ಆಗತ್ತೆ. ಅವರು ಯಾವುದೇ ಕಾರಣಕ್ಕಾಗೂ ನಮ್ಮ ಆಮಿಷಗಳಿಗೆ, ನಮ್ಮ ಯಾವುದೇ ಒಂದು ಪ್ರಲೋಭನೆಗಳಿಗೆ ಒಳಗಾಗಿ ಅವರು ಅವರ ಮತವನ್ನು ಬಿಟ್ಟು ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದರೆ ಅವರಿಗೆ ಧರ್ಮದ ಬಗ್ಗೆ ಸ್ವಾಭಿಮಾನ ಇದೆ. ಆದರೆ ನಮಗೆ, ನಾವು 10 ರೂಪಾಯಿ ಕೊಡ್ತೇವೆ, ಔಷಧಿ ಕೊಡ್ತೇವೆ, ನಿಮಗೆ ರೋಗ ಗುಣ ಆಗತ್ತೆ, ಚರ್ಚಿಗೆ ಬನ್ನಿ ಅಂತ ಹೇಳಿದ್ರೆ ನಮ್ಮವರು ಹೋಗ್ಲಿಕ್ಕೆ ತಯಾರಿದ್ದಾರೆ. ಯಾಕಂದ್ರೆ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ, ಸ್ವಾಭಿಮಾನ ಇಲ್ಲ. ಪ್ರಾಣ ಹೋದ್ರು ನಾವು ಪರಧರ್ಮವನ್ನು ಸ್ವೀಕಾರ ಮಾಡಬಾರ್ದು. ನಮ್ಮ ಧರ್ಮ ಅತ್ಯಂತ ಸರ್ವಶ್ರೇಷ್ಠ ಅಂತೇಳಿ ನಮ್ಮ ಭಗವದ್ಗೀತೆ ಹೇಳುತ್ತೆ. ಆ ಧರ್ಮದ ಅಭಿಮಾನ ಇಲ್ಲದೆ ಇರೋ ಕಾರಣದಿಂದಾಗಿ ಒಂದು ಮತಾಂತರ ಹಿಂದೂಗಳಲ್ಲಿ ನಡೀತಾ ಇದೆ ಬಂಧುಗಳೇ. ಹಾಗಾಗಿ ಮತಾಂತರವನ್ನು ಮೂಲ ಉಚ್ಚಾಟನೆ ಮಾಡಲಿಕ್ಕಾಗಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಇವತ್ತಿನಿಂದಲೇ ನಾವು ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ಕೊಡಬೇಕಾಗಿದೆ. ನಾವು ಕುಂಕುಮವನ್ನು ಹಚ್ತೇವೆ, ಯಾಕೆ ಹಚ್ತೇವೆ? ನಮ್ಮ ಮಕ್ಕಳು ಕೇಳ್ತಾರೆ, ಯಾಕೆ ಕುಂಕುಮ ಹಚ್ಕೊಳ್ಬೇಕು? ಸ್ತ್ರೀಯರು ತಿಲಕ ಏನಂತ ಹೇಳಿದ್ರೆ ಕುಂಕುಮ ಹಚ್ತಾರೆ, ಪುರುಷರ ತಿಲಕ ಧಾರಣೆಯನ್ನ ಮಾಡ್ತೇವೆ. ಯಾಕೆ? ನಮ್ಮ ಮಕ್ಕಳು ಕೇಳ್ತಾರೆ, ಯಾಕೆ ಕುಂಕುಮವನ್ನು ಹಚ್ಕೊಳ್ಬೇಕು, ಏನ್ ಕಾರಣ ಇದೆ? ನಮಗೆ ಉತ್ತರ ಗೊತ್ತಿಲ್ಲ. ಯಾರು ಹಿಂದಿನವ್ರು ಹೇಳಿದರೆ ಮಾಡ್ಕೊಂಡು ಬಂದಿದ್ದೇವೆ. ಸ್ತ್ರೀಯರು ಕುಂಕುಮ ಧಾರಣೆಯನ್ನ ಈ ಒಂದು ಆಜ್ಞಾಚಕ್ರದಲ್ಲಿ ಮಾಡುವಾಗ ಅವರಿಗೆ ದುರ್ಗಾ ದೇವಿಯ ಶಕ್ತಿ, ಆ ಶಕ್ತಿ ಏನಾಗತ್ತೆ, ಪ್ರಕ್ಷೇಪಣೆ ಆಗತ್ತೆ. ಆ ಆಜ್ಞಾಚಕ್ರದಿಂದ ದುರ್ಗಾದೇವಿಯ ಶಕ್ತಿ ಚೈತನ್ಯ ಸಿಗತ್ತೆ, ಪುರುಷರಿಗೆ ಶಿವದೇವರ ತತ್ವ ಸಿಗತ್ತೆ. ಅಷ್ಟೇ ಅಲ್ಲ, ಇವತ್ತು ವಿಜ್ಞಾನ ಹೇಳ್ತಾ ಇದೆ ಈ ಒಂದು ಕುಂಕುಮ ಧಾರಣೆಯಿಂದ, ಅಂದ್ರೆ ಕುಂಕುಮ ಅಂತ ಹೇಳಿದ್ರೆ ಪೃಥ್ವಿ ತತ್ವ, ಅಂದ್ರೆ ಕುಂಕುಮವನ್ನು ಹೇಗೆ ತಯಾರಿ ಮಾಡ್ತಾರೆ? ಅರಿಶಿನದಿಂದ ಸುಣ್ಣವನ್ನ ಇದ್ರ ಮೂಲಕ ತಯಾರಿ ಮಾಡ್ತಾರೆ, ಅಂದ್ರೆ ಪೃಥ್ವಿ ತತ್ವ ಇರುತ್ತೆ. ಹಾಗಾಗಿ ಅದರಿಂದಾಗಿ ಅವರಿಗೆ ಶಾಂತತೆ ಕೂಡ ನಿರ್ಮಾಣ ಆಗತ್ತೆ, ಅವರಲ್ಲಿ ರೋಗ ನಿರೋಧಕ ಶಕ್ತಿ ನಿರ್ಮಾಣ ಆಗತ್ತೆ. ಅಷ್ಟೇ ಅಲ್ಲ, ಅವರಲ್ಲಿ ಸಕಾರಾತ್ಮಕ ಅಂದ್ರೆ ಒಂದು ಯಾವುದೇ ರೋಗದ ವಿರುದ್ಧ ಹೋರಾಡುವಂತ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಇವತ್ತು ವಿಜ್ಞಾನ ಹೇಳ್ತಾ ಇದೆ. ಆದರೆ ನಾವೆಷ್ಟು ಜನ ಕುಂಕುಮ ಧಾರಣ ಮಾಡ್ತೇವೆ? 18ನೇ ಶತಮಾನದಲ್ಲಿ ಗೋವಾದಲ್ಲಿ ಪೋರ್ಚುಗೀಸರು ಬಂದಾಗ ಅವರು ಭಯಾನಕವಾಗಿ ಮತಾಂತರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲಾ
ಇನ್ಕ್ವಿಜಿಷನ್ ಅಂತೇಳಿ ನೀವು ಗೂಗಲ್ನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಗೋವಾದ ಹಿಂದೂಗಳನ್ನ ಬರ್ಬರ ಭೀಕರ ಚಿತ್ರ ಹಿಂಸೆ ಮೂಲಕ ಪೋರ್ಚುಗೀಸ್ ಕ್ರೈಸ್ತ ಮತಕ್ಕೆ ಅಲ್ಲಿನ ಹಿಂದೂಗಳನ್ನ ಮತಾಂತರ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಗೊತ್ತಾಗತ್ತೆ. ಆದ್ರೆ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸಹ ಪೋರ್ಚುಗೀಸರಿಗೆ ಅವರೆಲ್ಲ ಪ್ರಯತ್ನಗಳು ವಿಫಲ ಆಗತ್ತೆ. ಪ್ರಾಣವನ್ನಾದ್ರೂ ಬಿಡ್ತಾರೆ ಅಲ್ಲಿನ ಗೋವಾದ ಹಿಂದೂಗಳು, ಯಾವುದೇ ಕಾರಣಕ್ಕೂ ಮತಾಂತರ ಆಗುದಿಲ್ಲ. ಪೋರ್ಚುಗೀಸರಿಗೆ ಆಶ್ಚರ್ಯ ಆಗತ್ತೆ, ಅರೆ ಇಷ್ಟೆಲ್ಲ ಚಿತ್ರ ಹಿಂಸೆಯನ್ನು ಕೊಡ್ತೇವೆ ಆದರೂ ಮತಾಂತರ ಆಗುದಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಅಭ್ಯಾಸವನ್ನು ಮಾಡ್ತಾರೆ. ಆ ಗೋವಾದ ಹಿಂದೂಗಳು ಧರ್ಮದ ಆಚರಣೆಯನ್ನು ಮಾಡ್ತಾ ಇದ್ರು, ಕುಂಕುಮ ಧಾರಣೆಯನ್ನು ಮಾಡ್ತಾ ಇದ್ರು. ಆವಾಗ ಅವರು ಪ್ರಾರಂಭ ಮಾಡ್ತಾರೆ ಎಲ್ಲೆಲ್ಲಿ ಕುಂಕುಮ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಕುಂಕುಮವನ್ನು ತಯಾರು ಮಾಡ್ತಾರೆ, ಎಲ್ಲಿ ಕಾರ್ಖಾನೆಗಳಿರುತ್ತೆ ಆ ಕಾರ್ಖಾನೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ, ಕುಂಕುಮ ತಯಾರು ಮಾಡುವ ಕೇಂದ್ರವನ್ನು ಬಂದ್ ಮಾಡ್ತಾರೆ. ಅದ ನಂತರ ವಿದೇಶಿಯಾಗಿ ಇವತ್ತು ಸ್ಟಿಕ್ಕರ್ಗಳು ಬಂದಿದೆ, ಅದರಲ್ಲಿ ಹಾವಿನ ಆಕಾರದ್ದು ಹಲ್ಲಿ ಆಕಾರದ್ದು ಎಲ್ಲ ಸ್ಟಿಕ್ಕರ್ಗಳು ಬಂದಿದೆ. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೇಳಿದಂತ ದುರ್ಗಾ ದೇವಿಯ ಶಕ್ತಿ ಸ್ಟಿಕ್ಕರ್ ನಲ್ಲಿ ಬರಲಿಕ್ಕೆ ಸಾಧ್ಯ ಇದೆಯೇನು? ಅಥವಾ ನಾವು ಶಿವನ ಶಕ್ತಿಯ ಪ್ರತೀಕವಾಗಿ ಪುರುಷರು ಧರಿಸುವಂತಹ ತಿಲಕದಿಂದಾಗಿ ನಾವು ತಿಲಕವನ್ನು ಧರಿಸಿದೆವು ಅಂದರೆ ಶಿವಶಕ್ತಿ ಸಿಗಲಿಕ್ಕೆ ಸಾಧ್ಯ ಇದೆಯೇನು? ಖಂಡಿತವಾಗಿ ಇಲ್ಲ. ಹಾಗಾಗಿ ಇವತ್ತು ನಾವು ಹಿಂದೂ ಧರ್ಮದ ಆಚರಣೆಯನ್ನು ನಾವು ಮಾಡೋದಿಲ್ಲ, ನಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ನಾವು ಕೊಡುವುದಿಲ್ಲ. ನಮ್ಮ ಮಕ್ಕಳನ್ನು ವೈದ್ಯರನ್ನಾಗಿ, ಇಂಜಿನಿಯರನ್ನಾಗಿ, ಹೆಣ್ಮಕ್ಕಳನ್ನು ಫ್ಯಾಷನ್ ಡಿಸೈನರ್ ಅನ್ನಾಗಿ ಮಾಡ್ತೇವೆ. ಆದರೆ ನಮ್ಮ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ ರೀತಿಯಲ್ಲಿ ಧರ್ಮದ ಆಚರಣೆ ಬಗ್ಗೆ ಸ್ವಾಭಿಮಾನವನ್ನು ನಿರ್ಮಾಣ ಮಾಡುವಂಥ ಯಾವ ರೀತಿ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಅವರನ್ನು ಒಬ್ಬ ರಾಷ್ಟ್ರ ವೀರನ್ನಾಗಿ ತಯಾರು ಮಾಡುವಂಥ ಆ ಮಾತೆಯರ ಅವಶ್ಯಕತೆ, ಅದರ ಕೊರತೆ ಇದೆ ಬಂಧುಗಳೇ, ಅದರ ಅವಶ್ಯಕತೆ ಇವತ್ತು ನಿರ್ಮಾಣ ಆಗಿದೆ. ಆ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ಇವತ್ತು ನಾವು ಕುಂಕುಮ ಧಾರಣೆ ಹೇಗೆ ಮಾಡಬೇಕು, ಯಾವ ರೀತಿ ನಮಸ್ಕಾರವನ್ನು ಮಾಡಬೇಕು, ಈ ಎಲ್ಲ ಫಲಕಗಳನ್ನು ನಾವು ಹಾಕಿದ್ದೇವೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನದಲ್ಲಿ ಯಾವ ರೀತಿ ನಮಸ್ಕಾರವನ್ನು ಹೇಗೆ ಮಾಡಬೇಕು? ಕೆಲವರು ಹಲವು ರೀತಿಯಲ್ಲಿ ಮಾಡ್ತಾರೆ, ಹೌದಲ್ಲ? ಧರ್ಮಶಾಸ್ತ್ರದಲ್ಲಿ ಹೇಳಿದರೆ ನಮಸ್ಕಾರ ಹೇಗೆ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಹೇಗೆ ಮಾಡಬೇಕು, ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕಾರ ಹೇಗೆ ಮಾಡಬೇಕು, ಹೌದಲ್ಲ? ನಾವು ಇಡೀ ಜಗತ್ತು ಕೊರೋನಾ ಸಂದರ್ಭದಲ್ಲಿ ಎಲ್ಲ ಕಡೆ ಹಾಹಾಕಾರ ಎದ್ದಾಗ ಯುರೋಪ್ ರಾಷ್ಟ್ರಗಳಲ್ಲಿ, ಅಮೆರಿಕಾದಲ್ಲಿ, ಬ್ರಿಟನ್ನಲ್ಲಿ ಆ ಕೊರೋನಾದಿಂದ ಹೊರಗೆ ಬರಲಿಕ್ಕಾಗಿ ಅವರು ಹಿಂದೂ ಸಂಸ್ಕೃತಿಯ ಪ್ರತೀಕವಾದಂಥ ಅವರು ನಮಸ್ಕಾರ ಮುದ್ರೆಯನ್ನು ಅಳವಡಿಸ್ಕೊಳ್ತಾರೆ, ಶೇಕ್ ಹ್ಯಾಂಡನ್ನು ಮಾಡೋದಿಲ್ಲ. ಶೇಕ್ ಹ್ಯಾಂಡ್ನಿಂದಾಗಿ ಆ ಕೊರೋನಾ ಜ್ವರ ಬರುತ್ತೆ, ಒಬ್ಬರಿಂದ ಮತ್ತೊಬ್ಬರಿಗೆ ವೈರಸ್ ಹಸ್ತಾಂತರ ಆಗುತ್ತೆ ಅಂತೇಳಿ ಅದಕ್ಕೆ ಪರ್ಯಾಯವಾಗಿ ಪರಸ್ಪರ ಭೇಟಿಯಾದಾಗ ಆಸ್ಟ್ರೇಲಿಯಾದ ಪ್ರಧಾನಿಗಳು ಹೇಳ್ತಾರೆ ನಾವು ನಮಸ್ಕಾರವನ್ನು ಮಾಡೋಣ ಅಂತೇಳಿ. ಬಂಧುಗಳೇ, ಇವತ್ತು ಜಗತ್ತಿಗೆ ನಮ್ಮ ನಮಸ್ಕಾರದ ಮಹತ್ವ ಗೊತ್ತಾಗಿದೆ. ಆದರೆ ನಮಗೆ ಇವತ್ತು ಧರ್ಮದ ಆಚರಣೆ ಬಗ್ಗೆ, ಕುಂಕುಮದ ಬಗ್ಗೆ ಒಂದು ಎರಡು ಎಕ್ಸಾಂಪಲ್ ಅನ್ನು ನಿಮ್ಮ ಮುಂದೆ ಕೊಟ್ಟಿರುವಂಥದ್ದು ನಾನು. ಅಂದರೆ ಈ ಎಲ್ಲ ಕಾರಣಗಳಿಂದಾಗಿ ಇವತ್ತು ನಮ್ಮ ಧರ್ಮದ ಮೇಲೆ, ರಾಷ್ಟ್ರದ ಮೇಲೆ ವಿವಿಧ ರೀತಿಯ ಆಕ್ರಮಣಗಳು ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಇದರ ಬಗ್ಗೆ ಅಭ್ಯಾಸವನ್ನು ಮಾಡಬೇಕಾಗಿದೆ. ಇವತ್ತು ಹಿಂದೂ ಯುವತಿಯರು ಲವ್ ಜಿಹಾದಿಗೆ ಬಲಿಯಾಗ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ನಾವನ್ನು ಆರ್ಟಿಐಯನ್ನು ಹಾಕಿದ್ವಿ. ಕಳೆದ 10 ವರ್ಷದಲ್ಲಿ ಎಷ್ಟು ಯುವತಿಯರು ನಾಪತ್ತೆ ಆಗಿದ್ದಾರೆ, ಅದರಲ್ಲಿ ಎಷ್ಟು ಯುವತಿಯರು ಪತ್ತೆಯಾಗಿದ್ದಾರೆ, ಆ ಪತ್ತೆಯಾದ ಯುವತಿಯರು ಯಾವ್ಯಾವ ಕಮ್ಯುನಿಟಿಗೆ ಸೇರಿದ್ದಾರೆ ಅಂತೇಳಿ ಕಳೆದ 10 ವರ್ಷದಲ್ಲಿ 65,000 ಹಿಂದೂ ಯುವತಿಯರು ನಾಪತ್ತೆ ಆಗಿದ್ದಾರೆ. 98% ನಾಪತ್ತೆಯಾದ ಯುವತಿಯರು ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟವರು ಎಂಬುದನ್ನು ನಾವು ಗಮನದಲ್ಲಿಟ್ಕೊಂಡಿದ್ವಿ. ಯಾಕೆ ನಾಪತ್ತೆ ಆಗ್ತಾರೆ? ನಾವೆಲ್ಲ ಅಭ್ಯಾಸ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡದೇ ಇರೋದ್ರಿಂದ, ನಮ್ಮ ಮಕ್ಕಳಿಗೆ ಧರ್ಮದ ಆಚರಣೆಯಿಂದ ವಂಚಿತ ಮಾಡಿದ ಪರಿಣಾಮವನ್ನು ಇವತ್ತು ನಾವು ಹಿಂದೂ ಸಮಾಜ ಅನುಭವಿಸ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವೆಲ್ಲ ಇವತ್ತು ಧರ್ಮ ಶಿಕ್ಷಣವನ್ನು ಕೊಡುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ.
ಅಂದಾಗ ಮಾತ್ರ ಈ ಜಿಹಾದಿ ಶಕ್ತಿಗಳ ವಿರುದ್ಧ ನಾವೆಲ್ಲ ನಿಲ್ಲಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಲವ್ ಜಿಹಾದ್ ವಿರುದ್ಧ ಮತಾಂತರ ವಿರುದ್ಧ ನಾವೆಲ್ಲ ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ಹಿಂದೂ ಜನಜಾಗೃತ ಸಮಿತಿ ವಿನಾಮೂಲ್ಯವಾಗಿ ವಾರದಲ್ಲಿ ಒಂದು ದಿನ ಒಂದು ಗಂಟೆ ಹಿಂದೂ ಧರ್ಮದ ಶಿಕ್ಷಣವನ್ನು ನಮ್ಮ ಮಹಿಳೆಯರು ನಮ್ಮ ಮಾತೆಯರು ಕೊಡ್ತಾ ಇದ್ದಾರೆ ನಿಮಗೆ ಆಸಕ್ತಿ ಇದ್ದರೆ ನಾವು ಇದೇ ದೇವಸ್ಥಾನದಲ್ಲಿ ವಾರದಲ್ಲಿ ಒಂದು ದಿನ ಒಂದು ಗಂಟೆ ನಾವು ಸೇರೋಣ ಇವತ್ತು ಅವರು ಪ್ರತಿ ಶುಕ್ರವಾರ ಎಷ್ಟೇ ಶ್ರೀಮಂತನಾಗಿರಲಿ ಎಷ್ಟೇ ಪ್ರಭಾವನಾಗಿರಲಿ ಅವರು ಅವರ ಮತಕ್ಕೋಸ್ಕರವಾಗಿ ಶುಕ್ರವಾರ ಅವರು ಪ್ರಾರ್ಥನೆಗೆ ಹೋಗ್ತಾರೆ ಅಥವಾ ಭಾನುವಾರ ಕ್ರೈಸ್ತರು ಅವರು ಎಷ್ಟೇ ಶ್ರೀಮಂತನಾಗಿರಲಿ ಎಷ್ಟೇ ವ್ಯಸ್ತರಾಗಿರಲಿ ಅವರು ಪ್ರಾರ್ಥನೆಗಾಗಿ ಚರ್ಚ್ಗಳಿಗೆ ಹೋಗ್ತಾರೆ ಆದರೆ ನಾವೆಷ್ಟು ಹಿಂದೂಗಳು ವಾರದಲ್ಲಿ ಒಂದು ದಿನ ಮಾತ್ರ ಶನಿವಾರ ಮಾರುತಿ ದೇವಸ್ಥಾನಕ್ಕೆ ಇರಬಹುದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಇರಬಹುದು ವಾರದಲ್ಲಿ ಕನಿಷ್ಠ ಒಂದು ದಿನ ಮಾತ್ರ ನಾವು ಹೋಗ್ತೇವೆ ಇಲ್ಲ ಹೀಗಿರುವಾಗ ನಮ್ಮಲ್ಲಿ ಧರ್ಮ ಬಂಧುತ್ವ ಧರ್ಮ ಜಾಗೃತಿ ಮೂಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅದಕ್ಕೋಸ್ಕರವಾಗಿ ಹಿಂದೂ ಜಾಗೃತಿಗಾಗಿ ನಮ್ಮ ದೇವಸ್ಥಾನವನ್ನು ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ನಾವೆಲ್ಲ ಕನಿಷ್ಠ ಪಕ್ಷ ನಾವು ಒಂದು ಸಂಕಲ್ಪವನ್ನು ಮಾಡೋಣ ಪ್ರತಿ ಶನಿವಾರ ಈ ಮಾರುತಿ ದೇವಸ್ಥಾನದಲ್ಲಿ ಭಜನೆ ಅಥವಾ ಹಿಂದೂ ಧರ್ಮದ ಕೇಂದ್ರವನ್ನಾಗಿ ಮಾಡಲಿಕ್ಕಾಗಿ ನಾವಿಲ್ಲಿ ಸೇರೋಣ ವಾರದಲ್ಲಿ ಒಂದು ದಿನ ಒಂದು ಒಂದು ಗಂಟೆ ಧರ್ಮಕ್ಕೋಸ್ಕರ ಒಪ್ಪಿಕೊಳ್ಳಲಿಕ್ಕೆ ನಾವೆಲ್ಲ ಸಂಕಲ್ಪ ಮಾಡಬೇಕಾಗಿದೆ ಹಾಗಾಗಿ ನಾವು ಚಿಂತನೆಯನ್ನು ಮಾಡೋಣ ಬಹಳಷ್ಟು ಆಕ್ರಮಣಗಳು ರಾಷ್ಟ್ರದ ಮೇಲೆ ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಹಲಾಲ್ ಜಿಹಾದ್ ಅಂತ ಹೇಳಿ ಒಂದು ಜಿಹಾದ್ ಪ್ರಾರಂಭ ಆಗಿದೆ ಎಷ್ಟೆಂದ್ರೆ ಗೊತ್ತಿದೆ ಹಲಾಲ್ ಜಿಹಾದ್ ಬಗ್ಗೆ ಹಲಾಲ್ ಪ್ರಮಾಣ ಪತ್ರದ ಬಗ್ಗೆ ಒಬ್ಬರಿಗೆ ಮಾತ್ರ ಕೈ ಎತ್ತಿದ್ದಾರೆ ಹಲಾಲ್ ಜಿಹಾದ್ ಅಂತ ಹೇಳಿದ್ರೆ ಮಾಹಿತಿಗಾಗಿ ಹೇಳ್ತೇನೆ ಯಾವ ರೀತಿಯಾಗಿ ಇವತ್ತು ಭಾರತವನ್ನು ಇಸ್ಲಾಮೀಕರಣ ಮಾಡಲಿಕ್ಕಾಗಿ ಇವತ್ತು ಈ ಜಿಹಾದ್ ನಡೀತಾ ಇದೆ ನಾವು ಇವತ್ತು ಯಾವುದೇ ವಸ್ತುವನ್ನು ಖರೀದಿ ಮಾಡಿದ್ರೆ ನಮ್ಮ ಕೇಂದ್ರ ಸರ್ಕಾರ ಈಗ ನೀವೊಂದು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡಿದರೆ ನೀವು ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಅನುಮತಿ ಪಡ್ಕೊಳ್ಬೇಕು ಏನಂತ ಹೇಳಿದ್ರೆ FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅದೊಂದು ಸರ್ಕಾರಿ ಸಂಸ್ಥೆ ಇದೆ ನೀವೇನಂತ ಹೇಳಿದ್ರೆ ಆ ಸರ್ಕಾರಿ ಸಂಸ್ಥೆಯ ಸರ್ಟಿಫಿಕೇಟ್ಸ್ ನೀವೇನೇ ಚಾಕ್ಲೇಟ್ ಖರೀದಿ ಮಾಡಿ ಬಿಸ್ಕಿಟ್ ಖರೀದಿ ಮಾಡಿ ಅದರಲ್ಲಿ FSSAI ಒಂದು ಸೀಲ್ ಇರುತ್ತೆ ಹೌದಲ್ಲ ಆದರೆ ಇವತ್ತು ಇಸ್ಲಾಮಿಕ್ ಜಿಹಾದಿ ಶಕ್ತಿಗಳು ಒಂದು ಪತ್ರವನ್ನು ಹೊರಡಿಸಿದರೆ ನಮಗೆ ಈ FSSAI ಪ್ರಮಾಣ ಪತ್ರ ಬೇಕಾಗಿಲ್ಲ ನಮಗೆ ಹಲಾಲ್ ಪ್ರಮಾಣ ಪತ್ರ ಬೇಕಾಗಿದೆ ಯಾವ ಕಂಪನಿಗಳು ಯಾವ ವಸ್ತುಗಳು ಪ್ರಾಡಕ್ಟ್ಸ್ ಉತ್ಪನ್ನಗಳು ಹಲಾಲ್ ಲೋಗೋ ಇರುತ್ತೆ ಹಲಾಲ್ ಸರ್ಟಿಫಿಕೇಟ್ಸ್ ಇರುತ್ತೆ ಆ ಉತ್ಪನ್ನಗಳನ್ನು ಮಾತ್ರ ಮುಸಲ್ಮಾನರು ಖರೀದಿ ಮಾಡಬೇಕಂತೇಳಿ ಒಂದು ಪತ್ರ ಬಂದಿದೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ರಿಲಯನ್ಸ್ ಕಂಪ್ನಿ ಇರ್ಬೋದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇರ್ಬೋದು ಹಳದಿರಾಮ್ ಇರ್ಬೋದು ಅಥವಾ ಬೆಂಗಳೂರಿನ MTR ಪ್ರಾಡಕ್ಟ್ ಎಲ್ಲ ಕಂಪನಿಗಳು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಜಮಿಯತ್ ಉಲೇಮಾ ಹಿಂದ್ ಅಂತ ಹೇಳಿ ಒಂದು ಮುಸ್ಲಿಂ ಸಂಘಟನೆ ಇದೆ ಅವರಿಂದ ಹಲಾಲ್ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಾರೆ ಇದಕ್ಕೇನು ಪ್ರೊಸೀಜರ್ ಅಂತ ಹೇಳಿದ್ರೆ ಅವರು ಜಮಿಯತ್ ಉಲೇಮಾ ಸಂಘಟನೆಗೆ ಹೋಗಬೇಕು ಒಂದು ಪ್ರಾಡಕ್ಟ್ಗೆ ಉದಾಹರಣೆ ತಿಳ್ಕೊಳ್ಳಿ ಹಳದಿರಾಮ್ ಅಂತ ಫುಡ್ ಪ್ರಾಡಕ್ಟ್ ಇದೆ ಗೊತ್ತಿದೆಯಲ್ಲ ಹಳದಿರಾಮಿನ 150 ಫುಡ್ ಐಟಮ್ ಇದೆ ಒಂದು ಪ್ರಾಡಕ್ಟ್ಗೆ 61,000 ರೂಪಾಯಿನ ಸಂಘಟನೆಗೆ ಕೊಡಬೇಕು ಅವ್ರು ಹಲಾಲ್ ಸರ್ಟಿಫಿಕೇಟ್ಸ್ ಅನ್ನು ಕೊಡ್ತಾರೆ ಅದೇ ರೀತಿಯಲ್ಲಿ ಅವರು ಹಲಾಲ್ ಅಂತ ಬದಲಾಯಿತು ಆ ಹಲಾಲ್ ಯಾವ ರೀತಿ ಇರುತ್ತೆ ಅದನ್ನ ಅವ್ರು ತೆಗೆದುಕೊಳ್ತಾರೆ ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ರಿಲಯನ್ಸ್ ಹೇಳುವ ಒಂದು ಸಂಸ್ಥೆ ಒಂದು ವರ್ಷಕ್ಕೆ 30 ಕೋಟಿ ರೂಪಾಯಿಗಳನ್ನ ಜಮೀನು ಉಳಿಯುವ ಹಿಂದಿಗೆ ಹಲಾಲ್ ಪ್ರಮಾಣ ಪತ್ರಕ್ಕೆ ಕೊಡ್ತಾ ಇದೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಹೇಳಿ ಟಾಟಾ ಉಪ್ಪು ಟಾಟಾ ಟೀ ಟಾಟಾ ಗ್ರೀನ್ ಟೀ ಇವೆಲ್ಲವೂ ಸಹ ಹಲಾಲ್ ಪ್ರಮಾಣ ಪತ್ರ FSSAI ಜೊತೆಗೆ ಒಂದು ಹಲಾಲ್ ಪ್ರಮಾಣ ಪತ್ರ ಇದೆ ಇವತ್ತು 25 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಕೊಡ್ತಾ ಇದೆ ಈ ಜಮೀನು ಉಳಿಯುವ ಹಿಂದೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಹಲಾಲ್ ಪ್ರಮಾಣ ಪತ್ರದಿಂದಾಗಿ 6,600 ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಸಂಗ್ರಹ ಮಾಡ್ತಾ ಇದೆ ಇದಕ್ಕೆ ಯಾವುದೇ
ಸೆಟ್ ಬೇಡ ಇದೆ, ನೀವು ಯಾವ್ದಾರ ಹೋಟೆಲ್ಗೆ ಹೋದ್ರೆ ಅಲ್ಲಿ ಹಲಾಲ್ ಅಂತಲೇ ಬರೆದಿರ್ತಾರೆ. ಕೇಳಿ ನೋಡಿದೇವಲ್ಲ, ಅದೇನಂದ್ರೆ ಹಲಾಲ್ ಪ್ರಮಾಣ ಪತ್ರ. ಈ ಜಮೀಯತ್ ಉಲೇಮಾ ಹಿಂದೂ ಇದು ಏನ್ ಮಾಡುತ್ತೆ, ಹಲಾಲ್ ಪ್ರಮಾಣ ಪತ್ರ ತೆಗೆದುಕೊಂಡು ಆ ಹಣವನ್ನ ಇವತ್ತು ಕರ್ನಾಟಕದಲ್ಲಿ ಹಿಜಾಬ್ ತೀರ್ಪು ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಗಲಾಟೆ ಆಯಿತು. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು, ನಮಗೆ ಹಿಜಾಬ್ ಬೇಡ, ವಸ್ತ್ರ ಸಂಹಿತೆ ಬೇಕಂತೇಳಿ ಹಿಂದೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಅವರು ಹಿಜಾಬ್ ಬೇಕಂತೇಳಿ ಪ್ರತಿಭಟನೆ ಮಾಡಿದ್ರು. ಅದರಲ್ಲಿ ಒಂದು ಹುಡುಗಿ ಮಂಡ್ಯದಲ್ಲಿ ಪಿಎಸ್ ಕಾಲೇಜಲ್ಲಿ ಅಲ್ಲಾಹು ಅಕ್ಬರ್ ಅಂತ ಮುಸ್ತಾನ ಅಂತೇಳಿ ಒಂದು ಹುಡುಗಿ ಘೋಷಣೆಗೆ ಹೋಗಿದ್ದು ನೀವು ಕೇಳಿರ್ಬೋದು ಟಿವಿ ಚಾನೆಲ್ಗಳ ಮೂಲಕ. ಆ ಹುಡುಗಿ ಘೋಷಣೆಗೆ ಹೋಗಿದ ಕೆಲವೇ ಗಂಟೆಗಳಲ್ಲಿ ಈ ಜಮೀಯತ್ ಉಲೇಮಾದಿಂದ ಅವರಿಗೆ ಭೇಟಿ ಮಾಡುತ್ತೆ, 5 ಲಕ್ಷ ರೂಪಾಯಿಗಳನ್ನು ಕೊಡುತ್ತೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಪು ಕೊಡುತ್ತೆ, ನಮ್ಮ ರಾಜ್ಯದಲ್ಲಿ ಹಿಜಾಬ್ ಬೇಡ, ವಸ್ತ್ರ ಸಂಹಿತೆ ಜಾರಿ ಮಾಡಬೇಕಂತ ಹೇಳಿ ಮರುದಿನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸುವಂತದ್ದು ಇದೇ ಜಮೀಯತ್ ಉಲೇಮಾ ಹಿಂದ್. ಬೆಂಗಳೂರಿನಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ತ್ರಿಸದಸ್ಯ ಪೀಠ, ಇನ್ನೇನು ಗಣೇಶೋತ್ಸವ 2 ದಿನ ಇರುವಾಗ ನೀವು ಗಣೇಶನನ್ನ ಕುಳ್ಳರಿಸಿ ಅಂತ ಆದೇಶ ಕೊಟ್ಟಾಗ ಗೌರಿ ಹಬ್ಬದಂದು ಇದೇ ಜಮೀಯತ್ ಉಲೇಮಾ ಹಿಂದ್ ಮಧ್ಯರಾತ್ರಿ 12 ಗಂಟೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಪಿಲ್ ಸಿಬ್ಬಲ್ ಹೇಳುವ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ವಕೀಲನ ಮೂಲಕ ಹೋಗುತ್ತೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಅಲ್ಲಿ ಗಣೇಶನನ್ನ ಕುಳ್ಳಿರಿಸಬೇಡಿ ಅಂತೇಳಿ ಆದೇಶವನ್ನು ಕೊಡುತ್ತೆ. ಇವತ್ತು 700 ಭಯೋತ್ಪಾದಕ ಚಟುವಟಿಕೆಯಲ್ಲಿ ಬಂಧಿತ ಆದಂತಹ ಏನು ಭಯೋತ್ಪಾದಕರ ಪ್ರಕರಣಗಳೇನಿದೆ, ಈ ಎಲ್ಲ ಪ್ರಕರಣಗಳನ್ನು ನಡೆಸುವಂತದ್ದು ಈ ಜಮೀಯತ್ ಉಲೇಮಾ ಹಿಂದ್. ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದ ಅರ್ಥ ವ್ಯವಸ್ಥೆಗೆ ಪರ್ಯಾಯವಾಗಿ ಒಂದು ಪ್ರತ್ಯೇಕವಾದಂತಹ ಇಸ್ಲಾಮಿಕ್ ಅರ್ಥ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಿ ಭಾರತವನ್ನು ಇಸ್ಲಾಮೀಕರಣ ಮಾಡುವಂತಹ ಷಡ್ಯಂತ್ರ ಇವತ್ತು ಹಲಾಲ್ ಪ್ರಮಾಣ ಪತ್ರದ ಮೂಲಕ ನಡೀತಾ ಇದೆ. ಹಾಗಾಗಿ ನಾವೆಲ್ಲ ಹಲಾಲ್ ಉತ್ಪನ್ನಗಳನ್ನ ಬಹಿಷ್ಕಾರ ಮಾಡಬೇಕಾದ್ರೆ ನಾವು ಯಾವ್ದಾರ ಗ್ರೋಸರಿ ಶಾಪ್ಗೆ ಹೋದಾಗ ನಾವು ಕೇಳಬೇಕು, ಅದನ್ನು ನೋಡಬೇಕು, ಪ್ಯಾಕೆಟ್ ಅನ್ನು ಖರೀದಿ ಮಾಡಬೇಕಾದ್ರೆ ಹಲಾಲ್ ಸಿಂಬಾಲ್ ಇದೆಯಾ, ಹಲಾಲ್ ಸಿಂಬಾಲ್ ಇದ್ರೆ ನಾವು ಹೇಳಬೇಕು ಇದು ಹಲಾಲ್ ಸಿಂಬಾಲ್ ಇದೆ, ನಾವು ತಗೊಳ್ಳೋದಿಲ್ಲ ಅಂತೇಳಿ. ಇವತ್ತು ಹಲಾಲ್ ಜಿಹಾದ್ ಬಗ್ಗೆ ನಮಗೆ ಪುಸ್ತಕ ಇದೆ, ನೀವು ಅದನ್ನು ಓದಬಹುದು. ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಈ ತರ ಜಿಹಾದ್ಗಳು ನಡೀತಾ ಇದೆ, ಇದ್ರ ಬಗ್ಗೆ ನಾವೆಲ್ಲ ಯಾವ ರೀತಿ ಜಾಗೃತರಾಗಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ ಅಂತೇಳಿ ಬಂಧುಗಳೇ. ಹಾಗಾಗಿ ಹಲವು ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಸಂವಿಧಾನ ಹೇಳುತ್ತೆ, ನಾವು 75ನೇ ಅಮೃತ ಮಹೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾಯ್ತು ಅಂತೇಳಿ, ಆದರೆ ಸ್ವಾತಂತ್ರ್ಯ ಇವತ್ತು ಯಾರಿಗೆ ನಿಜವಾಗಿ ಸಿಕ್ಕಿದೆ? ಹಿಂದೂಗಳಿಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದೇನು? ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 34,000 ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ನಡೆಸುತ್ತೆ, ಅದರಲ್ಲಿ 125 ಹಿಂದೂ ದೇವಸ್ಥಾನಗಳು ಎ ಗ್ರೇಡ್ ದೇವಸ್ಥಾನಗಳು. ಅಂದ್ರೆ ಯಾವ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಪನ್ನ 25 ಲಕ್ಷಕ್ಕಿಂತ ಅಧಿಕ ಇರುತ್ತೋ ಆ ದೇವಸ್ಥಾನಗಳನ್ನ ಎ ಗ್ರೇಡ್ ದೇವಸ್ಥಾನ ಅಂತ ಹೇಳ್ತಾರೆ. ಈಗ ಚಾಮುಂಡೇಶ್ವರಿ ಇರ್ಬೋದು, ಕವಿ ಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಈ ತರ ನಮ್ಮ ರಾಜ್ಯದ ಬಹುತಾಂಶ 34,000 ದೇವಸ್ಥಾನಗಳು ಸರ್ಕಾರದ ಕೈಯಲ್ಲಿರುತ್ತೆ. ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ RTAಯನ್ನು ಹಾಕಿದ್ವಿ. ಏನಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ವರ್ಷದಲ್ಲಿ ಎಷ್ಟು ಇನ್ಕಮ್ ಬರುತ್ತೆ, ಅದೆಷ್ಟು ಖರ್ಚಾಗತ್ತೆ ಅಂತೇಳಿ ನಮಗೆ ಆಶ್ಚರ್ಯ. ಏನಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 1 ವರ್ಷಕ್ಕೆ 50 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಆ ಹಣ ಯಾವ ಉದ್ದೇಶಕ್ಕೆ ಖರ್ಚಾಗ್ತಾ ಇದೆ? ಎಲ್ಲಾದ್ರೂ ಹಿಂದೂ ಗೋಶಾಲೆಗಳಿರ್ಬೋದು, ವೇದ ಪಾಠಶಾಲೆಗಳಿರ್ಬೋದು, ಹಿಂದೂ ಧರ್ಮಕ್ಕೆ ಜಾಗೃತಿ ಮಾಡುವಂತ ಕಾರ್ಯ ಆಗ್ತಾ ಇದೆಯಾ? ಯಾವುದೂ ಇಲ್ಲ. ಇವತ್ತು ನಮ್ಮ ಹಣದಿಂದ ಇವತ್ತು ಸರ್ಕಾರಿ ಯೋಜನೆಗಳು, ನೀರಾವರಿ, ಮುನ್ಸಿಪಾಲಿಟಿ, ಗಾರ್ಬೇಜ್, ರಸ್ತೆ, ಚರಂಡಿ, ಆಮೇಲೆ ನಮ್ಮ ಆರೋಗ್ಯ ಇಲಾಖೆ ಏನಿದೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನಮ್ಮ ದೇವಸ್ಥಾನದಿಂದ ಹಣ ಹೋಗುತ್ತೆ. ಆಶ್ಚರ್ಯ ಅಂದ್ರೆ
ಅಧಿಕಾರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಅವನಿಗೆ 50,000 ರೂಪಾಯಿ ಪೆಟ್ರೋಲ್ ಬಿಲ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. 50 ಕೋಟಿ ರೂಪಾಯಿ ಆದಾಯ ಬಂದ್ರೆ 48 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಏನಂತ ಹೇಳಿದ್ರೆ ಹೀಗೆ 20 ಕೋಟಿ ರೂಪಾಯಿ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಉಪಯೋಗ ಮಾಡ್ತಾರೆ, ಇವತ್ತು ಆ ಒಂದು ಹನಿ ಸಹ ನೀರು ಬಂದಿಲ್ಲ. 20 ಕೋಟಿ ರೂಪಾಯಿ ಒಂದು ದೇವಸ್ಥಾನದ ಹಣ ಹೀಗೆ ವ್ಯಯ ಆಗ್ತದೆ ಬಂಧುಗಳಿಗೆ. ಆದರೆ ಯಾವುದೇ ಒಂದು ಅನ್ಯ ಸಮುದಾಯದ ಚರ್ಚ್ಗಳಿರ್ಬೋದು ಅಥವಾ ಮಸೀದಿ ಮದರಸಗಳಿರ್ಬೋದು, ಇವತ್ತು ಆ ಹಣ ಇವತ್ತು ಸರ್ಕಾರಕ್ಕೆ ಹೋಗ್ತಾ ಇದೆಯಾ? ಕೇವಲ ಹಿಂದೂ ದೇವಸ್ಥಾನಗಳಿಂದ ಮಾತ್ರ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಯಾವುದೇ ಚರ್ಚ್ ಇರ್ಬೋದು, ಯಾವುದೇ ಮಸೀದಿಗಳಿರ್ಬೋದು ಇವತ್ತು ಸರ್ಕಾರ ನಡೆಸ್ತಾ ಇಲ್ಲ. ಎಷ್ಟೋ ರಾಜ್ಯಗಳಲ್ಲಿ ಅವರಿಗೆ ತೆರಿಗೆ ವಿನಾಯಿತಿ ಇದೆ. ನಮ್ಮ ದೇವಸ್ಥಾನಗಳಿಗೆ ಇವತ್ತು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ದೇವಸ್ಥಾನಗಳಿಗೆ ವಾಟರ್ ಟ್ಯಾಕ್ಸ್ ಕಟ್ಟಬೇಕು, ಕರೆಂಟ್ ಬಿಲ್ ಕೊಡಬೇಕು. ಆದರೆ ಅವರಿಗೆ ಅದರಿಂದ ವಿನಾಯಿತಿಗಳಿದೆ ಬಂಧುಗಳೇ. ಇವತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 28 ಹೇಳುತ್ತೆ, ನಮ್ಮ ದೇಶದ ಸಂವಿಧಾನ ಸೆಕ್ಯುಲರ್ ಸಂವಿಧಾನ ಅಂತೇಳಿ. ಹಾಗಾಗಿ ಶಾಲೆಗಳಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಧರ್ಮದ ಬಗ್ಗೆ ಶಿಕ್ಷಣವನ್ನು ಕೊಡಬಾರದು ಅಂತೇಳಿ ನಮ್ಮ ಸಂವಿಧಾನದ ಆರ್ಟಿಕಲ್ 28 ಹೇಳುತ್ತೆ. ಆದರೆ ಆರ್ಟಿಕಲ್ 35 ಹೇಳುತ್ತೆ ಅಂತ ಹೇಳಿದ್ರೆ ಈ ದೇಶದ ಅಲ್ಪಸಂಖ್ಯಾತರಿಗೆ ಅವರಿಗೆ ಧರ್ಮ ಶಿಕ್ಷಣವನ್ನು ಕೊಡಬಹುದು. ಅವರು ಧರ್ಮ ಶಿಕ್ಷಣವನ್ನು ಕೊಡಲಿಕ್ಕಾಗಿ ಮದ್ರಸ ಶಾಲೆಗಳನ್ನು ಸ್ಥಾಪನೆ ಮಾಡಬಹುದು, ಆ ಶಾಲೆಗಳಿಗೆ ಸರ್ಕಾರ ಅನುದಾನ ಕೊಡಬಹುದು, ಆ ಶಾಲೆಗಳನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಸರ್ಕಾರ ಜಾಗವನ್ನು ಕೊಡಬಹುದು. ಈ ರೀತಿ ಒಂದು ವ್ಯವಸ್ಥೆ ಇದೆ ಬಂಧುಗಳೇ. ಆದರೆ ಹಿಂದೂ ಮಕ್ಕಳಿಗೆ ನಮ್ಮ ಮಕ್ಕಳು ನಮ್ಮ ಶಾಲೆಗಳಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಹಿಂದೂ ಧರ್ಮದ ಶಿಕ್ಷಣ ಕೊಡಲಿಕ್ಕಾಗಿ ಇವತ್ತು ಅವಕಾಶ ಇಲ್ಲ. ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯೇನು? ಆದರೆ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ 1,000 ಮದರಸೆಗಳಿದೆ. ಕೇಂದ್ರ ಸರ್ಕಾರ ನಿಮ್ಮ ಕೇಂದ್ರ ಸರ್ಕಾರದ ಆರ್ಟಿಐ ಮಾಹಿತಿಯನ್ನು ಹೇಳ್ತೇನೆ. ನಾವು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಿದ್ವಿ, ಮದರಸೆಗಳಿಗೆ ನೀವು ಎಷ್ಟು ಹಣವನ್ನು ಕೊಟ್ಟಿದ್ದೀವಿ ಅಂದರೆ ಕಳೆದ 7 ವರ್ಷದಲ್ಲಿ 1,500 ಕೋಟಿ ರೂಪಾಯಿಗಳನ್ನ ಮದ್ರಸಾ ಶಿಕ್ಷಣಕ್ಕಾಗಿ ಕೇಂದ್ರ ಸರ್ಕಾರ ವ್ಯಯ ಮಾಡಿದ ಬಂಧುಗಳಿಗೆ. ಆದರೆ ಹಿಂದೂಗಳಿಗಾಗಿ ಹಿಂದೂ ಧರ್ಮದ ಶಿಕ್ಷಣಕ್ಕಾಗಿ ಭಗವದ್ಗೀತೆ ರಾಮಾಯಣ ಮಹಾಭಾರತ ಕಲಿಸಿಗಾಗಿ ಒಂದು ಎಲ್ಲಿ ವ್ಯಯ ಆಗ್ತಾ ಇದೆ? ನಮ್ಮ ಮಕ್ಕಳು ಧರ್ಮ ಶಿಕ್ಷಣ ಪಡಿಬಾರ್ದ? ನಮ್ಮ ಮಕ್ಕಳು ಏನು ತಪ್ಪನ್ನು ಮಾಡಿದ್ದಾರೆ? ಇವತ್ತು ಬೈಬಲ್ ಶಿಕ್ಷಣವನ್ನು ಇವತ್ತು ಕಾನ್ವೆಂಟ್ ಶಾಲೆಗಳಲ್ಲಿ ಕಲಿಸಬಹುದು. ಆದರೆ ನಮ್ಮ ಮಕ್ಕಳಿಗೆ 10 ನಿಮಿಷದ ಧ್ಯಾನವನ್ನು ಮಾಡಬೇಕಂದ್ರೆ ಸರ್ಕಾರ ಆದೇಶ ಹೊರಡಿಸಿದ್ರೆ ಇವತ್ತು ವಿರೋಧ ಪ್ರಾರಂಭ ಆಗುತ್ತೆ. ಭಗವದ್ಗೀತೆಯ ಪಠ್ಯಕ್ರಮದಲ್ಲಿ ಅಳವಡಿಸುವೆ ಹೇಳಿದ ತಕ್ಷಣ ಇವತ್ತು ರಾಜ್ಯದಲ್ಲಿ ಹಾಲ ಕೋಲಾಹಲ ನಿರ್ಮಾಣ ಆಗುತ್ತೆ ಬಂಧುಗಳೇ. ಅಲ್ವಾ? ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಭಾರತವನ್ನು ಹಿಂದೂ ರಾಷ್ಟ್ರ ಅಂತಲೇ ಘೋಷಣೆ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಉಪಾಯ ಸಿಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಅತಿಶಯಿಂದ ಪ್ರಯತ್ನವನ್ನು ಮಾಡೋಣ. ಹಿಂದೂ ಜನಜಾಗೃತಿ ಸಮಿತಿ ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದೆ. ಹಿಂದೂಗಳಿಗೆ ಧರ್ಮ ಶಿಕ್ಷಣವನ್ನು ಕೊಡಲಿಕ್ಕಾಗಿ 250 ಪಡೆಗಳಲ್ಲಿ ನಾವು ಉಚಿತವಾಗಿ ಧರ್ಮ ಶಿಕ್ಷಣ ವರ್ಗಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದೂ ಧರ್ಮದ ಮೇಲೆ ಆಘಾತಗಳಾಗಲ್ಲ, ಹಿಂದೂ ಜನಜಾಗೃತಿ ಸಮಿತಿ ಸಮಸ್ತ ಹಿಂದೂ ಸಂಘಟನೆಗಳ ಜೊತೆಗೆ ಸೇರಿ ಒಂದು ಹೋರಾಟವನ್ನು ಮಾಡ್ತಾ ಇದೆ. ನೀವು ಸಹ ಈ ಹೋರಾಟದಲ್ಲಿ ಕೈ ಜೋಡಿಸಬಹುದು. 1 ವಾರದ ಹಿಂದೆ ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಜೀವನ ಚರಿತ್ರೆ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿಚಾರ ಮಾಡಿ, ಯಾವ ರೀತಿ ನಮ್ಮ ರಾಜ್ಯದಲ್ಲಿ ರಾಜಕಾರಣದಲ್ಲಿ ನಡೀತಾ ಇದೆ ಅಂತ ಹೇಳಿ. ಇಮ್ರಾನ್ ಖಾನ್ ಯಾರು? ಪಾಕಿಸ್ತಾನದ ಪ್ರಧಾನಿ. ಅವನು ಪ್ರಧಾನಿ ಆದಾಗ ನಮ್ಮ ಪುಲ್ವಾಮಾ ಕಾಶ್ಮೀರದ ಮೇಲೆ ದಾಳಿ ಮಾಡಿ 40 ನಮ್ಮ ವೀರ ಸೈನಿಕರು ಹುತಾತ್ಮರಾಗಿದ್ದರು. ಆ ಕಾರಣಕ್ಕಾಗಿ ಅವನ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಅಲ್ಲಿ ಇದೆ ಅಕ್ಟೋಬರ್ 25 ಆಯೋಜನೆ ಮಾಡಲಾಗಿತ್ತು. ಆ ಉದ್ಘಾಟನೆ ಮಾಡುವರು ಯಾರು? ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಂತ ಹೇಳಿ ಒಬ್ಬ ಮಾಜಿ ಸಚಿವರು.
ಒಂದು ಕಡೆ ವಿಚಾರ ಮಾಡಿ ಹಿಂದೂ ಜನಜಾಗ ಸಮಿತಿ ಇದರ ವಿರುದ್ಧ ತೀವ್ರ ಹೋರಾಟ ಮಾಡಿದ ಪರಿಣಾಮವಾಗಿ ಆ ಕಾರ್ಯಕ್ರಮ ರದ್ದಾಯಿತು. ಒಂದು ಕಡೆ ನಾವೆಲ್ಲ ಇವತ್ತು ಗಂಭೀರ ವಿಚಾರ ಮಾಡಬೇಕಾಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಷ್ಟ್ರದಲ್ಲಿ ಯಾವ ರೀತಿ ಆಕ್ರಮಣಗಳು ನಡೀತಾ ಇದೆ. ಒಬ್ಬ ಮಾಜಿ ಸಚಿವರು ಹೇಳ್ತಾರೆ ಹಿಂದೂ ಧರ್ಮ ಪರ್ಷಿಯನ್ ಭಾಷೆಯಿಂದ ಬಂದಿದ್ದು, ಇದು ಅವರು ಇದನ್ನ ಕಂಡುಕೊಂಡ್ರು ಅಂತ ಹೇಳಿ. ನಮ್ಮ ಹಿಂದೂ ಧರ್ಮ ಇದು ಭಾರತೀಯರದಲ್ಲ, ಎಂತ ವಿಚಿತ್ರವಾದ ಹೇಳಿಕೆಗಳು ಬರ್ತಾ ಇದೆ. ಅದೇ ಒಂದು ಅನ್ಯ ಸಮುದಾಯದ ವಿರುದ್ಧ ಈ ರೀತಿ ಹೇಳಿಕೆ ಕೊಟ್ರೆ ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇತ್ತು, ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವೆಲ್ಲ ಸಹಿಷ್ಣುಗಳು, ಶಾಂತಿಯ ಮಹಾಪುರುಷರು ಅಂತೇಳಿ ಇವತ್ತು ಅದನ್ನ ಹೇಗೆ ಬೇಕಾದರೂ ದುರ್ಬಲ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಹಿಂದೂ ಧರ್ಮದ ರೂಪದಿಂದ 10ನೇ ಮಂಡಲದಲ್ಲಿ ಹಿಂದೂ ಧರ್ಮದ ಸಿಂಧು ನದಿಯಿಂದ ಸಿಂಧು ಅಂತೇಳಿ ಸಿಂಧುವಿನಿಂದ ಹಿಂದೂ ಬರುತ್ತೆ. ನಮ್ಮ ಅಥರ್ವವೇದದಲ್ಲಿ ಇರುತ್ತೆ, ನಮ್ಮ ಮೇರು ಗ್ರಂಥದಲ್ಲಿ ಹಿಂದೂ ಧರ್ಮದ ಬಗ್ಗೆ 2500 ವರ್ಷಗಳ ಹಿಂದೆ ಭಾರತದ ಋಷಿಮುನಿಗಳು ಹಿಂದೂ ಧರ್ಮದ ವ್ಯಾಖ್ಯೆಯನ್ನು ನಮ್ಮ ಮೇರು ತಂತ್ರದ ಗ್ರಂಥದಲ್ಲಿ ಕೊಡ್ತಾರೆ. ಅವ್ರು ಹೇಳ್ತಾರೆ ಹೀನಾನಿ ಗುಣಾನಿ ದೂಷೇಶಿತಿ ಹಿಂದೂ ಅಂತೇಳಿ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ಯಾರು ಹೀನ ಗುಣಗಳನ್ನ ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ತಾನೆ ಅವನು ಹಿಂದೂ. ಭಾರತ ಒಬ್ಬ ವ್ಯಕ್ತಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಅವನು ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಅವನು ಹಿಂದೂ ಅಂತೇಳಿ ನಮ್ಮ ಮೇರು ತಂತ್ರ ಗ್ರಂಥದಲ್ಲಿ 2500 ವರ್ಷಗಳ ಹಿಂದೆ ಉಲ್ಲೇಖ ಇದೆ. ಆದರೂ ಸಹ ಇದು ಪರ್ಷಿಯನ್ ಭಾಷೆಯಿಂದ ಬಂದಿರುವಂತದ್ದು, ಹಿಂದೂ ಸಂಸ್ಕೃತಿ ಭಾರತದಿಂದಲ್ಲ ಅಂತೇಳಿ ಇಲ್ಲಿ ಹೇಳಿಕೆ ಕೊಡುವಂತ ವಿಚಿತ್ರ ಸ್ಥಿತಿ. ಇವತ್ತು ಒಬ್ರು ಮಾಜಿ ಸಚಿವರು ಹೇಳ್ತಾರೆ ಕೆಂಪೇಗೌಡ ಪ್ರತಿಮೆಗೆ ಪರ್ಯಾಯವಾಗಿ ಒಬ್ಬ ಟಿಪ್ಪು ಸುಲ್ತಾನ್ 100 ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾರೆ ಅಂತೇಳಿ. ಟಿಪ್ಪು ಸುಲ್ತಾನ್ ಯಾರಿದ್ದಾನೆ? ಅವನ ಕಾಲಾವಧಿಯಲ್ಲಿ ನಮ್ಮ ಇತಿಹಾಸವನ್ನ ತಿರುಚಿದ್ದಾರೆ. ಟಿಪ್ಪುವನ ಮೈಸೂರು ಹುಲಿ ಅಂತ ಹೇಳ್ತಾರೆ, ಆದರೆ ವಾಸ್ತವದಲ್ಲಿ ಅವನು ನಿಜವಾಗಿ ಹುಲಿನ. 31 ಬಾರಿ ಮಡಿಕೇರಿ ಈಗಿನ ಕೂರ್ಗ್ 31 ಬಾರಿ ದಾಳಿ ಮಾಡಿ 31 ಬಾರಿ ನಮ್ಮ ವೀರ ಕೊಡವರಿಂದ ಸೋಲೊಂದು ರಣಹೇಡಿಯಾಗಿ ಓಡಿ ಹೋಗ್ತಾನೆ. 32ನೇ ಬಾರಿ ಮೋಸದಿಂದ ನಾನು ಯುದ್ಧವನ್ನ ಮಾಡುವುದಿಲ್ಲ, ನಿಮ್ಮ ಜೊತೆ ಸಂಧಾನವನ್ನು ಮಾಡ್ತೇನೆ ಅಂತೇಳಿ ಅಲ್ಲೊಂದು ಸಂಧಾನವನ್ನು ಮಾಡ್ತಾನೆ. ಮೋಸದಿಂದ ಅಲ್ಲಿನ ಕೊಡವರ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. 18,000 ಕೊಡವರನ್ನ ಆ ಸಂಧಾನದ ಹೆಸರಿನಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡಿದಂತ ಟಿಪ್ಪು ಸುಲ್ತಾನ್, 7,000 ಹಿಂದೂ ದೇವಸ್ಥಾನಗಳನ್ನ ಧ್ವಂಸ ಮಾಡಿದಂತ ಒಬ್ಬ ಟಿಪ್ಪು ಸುಲ್ತಾನ್, ತನ್ನ ಆಡಳಿತಾವಧಿಯಲ್ಲಿ ಕನ್ನಡ ಭಾಷೆಯನ್ನ ತೆಗೆದು ಉರ್ದು ಭಾಷೆಯನ್ನ ರಾಜ್ಯ ಭಾಷೆ ಅಧಿಕೃತ ಭಾಷೆಯನ್ನಾಗಿ ಮಾಡಿದಂತ ಒಬ್ಬ ಟಿಪ್ಪು ಸುಲ್ತಾನ್. ಅದರ ಪರಿಣಾಮವಾಗಿ ಇವತ್ತು ಕಂದಾಯ ಇಲಾಖೆಯಲ್ಲಿ ಏನು ಇವತ್ತು ಪಹಣಿ ಇರ್ಬೋದು, ಇದೆಲ್ಲವೂ ಸಹ ಉರ್ದು ಭಾಷೆಗಳು. ಕಾರಣ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನನ ಆಡಳಿತ ಭಾಷೆಯನ್ನು ಉರ್ದು ಮಾಡಿದ ಪರಿಣಾಮವಾಗಿ 1,000 ಹಿಂದೂಗಳ ಮತಾಂತರ ಹತ್ಯೆ ಮಾಡಿದಂತ ಒಬ್ಬ ಐತಿಹಾಸಿಕ ಭಯೋತ್ಪಾದಕರನ್ನ ಮೈಸೂರು ಹುಲಿದಂತೆ ನಮ್ಮ ಇತಿಹಾಸದಲ್ಲಿ ನಮಗೆಲ್ಲ ಬೋಧಿಸಿದ್ರು. ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಅವನು ಮೈಸೂರಿನ ಹುಲಿ ಅಲ್ಲ, ಅವನೊಬ್ಬ ಐತಿಹಾಸಿಕ ಹಿಂದೂಗಳ ಹತ್ಯಾಕಾಂಡವನ್ನು ಮಾಡಿದಂತ ಐತಿಹಾಸಿಕ ಭಯೋತ್ಪಾದಕ ಅಂತ ಹೇಳ್ಬೋದು. ಹಾಗಾಗಿ ನಾವೆಲ್ಲ ಇವತ್ತು ಜಾಗೃತರಾಗಬೇಕಾಗಿದೆ, ಇಂತಹ ಕೈ ಘಟನೆಗಳನ್ನ ವಿರೋಧ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹಿಂದೂ ಜನಜಾಗೃತಿ ಸಮಿತಿ ಇಂತಹ ಹಿಂದೂ ಜಾಗೃತಿ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದೆ. ನಾವೆಲ್ಲರೂ ಇವತ್ತು ಈ ಸಭೆಯಿಂದ ನಾವು ಜಾಗೃತರಾಗಬೇಕಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕಾಗಿದೆ, ಜೊತೆಗೆ ನಾವು ಸಹ ಧರ್ಮದ ಆಚರಣೆಯನ್ನು ಮಾಡಬೇಕಾಗಿದೆ. ನಾವು ದೀಪಾವಳಿಯ ಸಮಯದಲ್ಲಿ ಹಲಾಲ್ ಮುಕ್ತ ದೀಪಾವಳಿ ಅಂತೇಳಿ ನಾವು ಅಭಿಯಾನವನ್ನು ಮಾಡಿದ್ವಿ. ಅಂದ್ರೆ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, 1,000 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತೇವೆ. ನಾವೆಲ್ಲ ಸಂಕಲ್ಪವನ್ನು ಮಾಡಿದ್ವಿ ಈ ದೀಪಾವಳಿ ನಾವು ಹಿಂದೂಗಳ ಜೊತೆಗೆ ನಾವು ವ್ಯಾಪಾರವನ್ನು ಮಾಡಬೇಕು. ಯಾರು ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಧರ್ಮವನ್ನು ಗೌರವಿಸುವುದಿಲ್ಲ ಅವರ ಜೊತೆಗೆ ಯಾವುದೇ ವ್ಯಾಪಾರ ಮಾಡುವುದಿಲ್ಲ. ಅದರ ಬದಲಾಗಿ ಹಿಂದೂಗಳ ಜೊತೆಗೆ ನಾವು ವ್ಯಾಪಾರವನ್ನು ಮಾಡಬೇಕಂತೇಳಿ ಕರೆ ಕೊಟ್ಟಿದ್ವಿ. ಪರಿಣಾಮವಾಗಿ
ಚಾನೆಲ್ ಅದನ್ನು ಸರ್ವೆ ಮಾಡಿತು 70% ಹಿಂದೂಗಳು ದೀಪಾವಳಿ ಎಂದು ಹಿಂದೂಗಳ ಜೊತೆಗೆ ವ್ಯಾಪಾರವನ್ನು ಮಾಡಿದರು ಬಂಧುಗಳೇ ಈ ರೀತಿಯಾಗಿ ಹಿಂದೂ ಜಾಗೃತಿಗಾಗಿ ಹಿಂದೂ ಸಂಘಟನೆಗಾಗಿ ನಾವೆಲ್ಲರೂ ಇವತ್ತು ಕಡಿಬಂದರಾಗಬೇಕಾಗಿದೆ ಸಂಘಟಿತರಾಗಬೇಕಾಗಿದೆ ಆ ಸಂಕಲ್ಪವನ್ನು ಮಾರುತಿಯ ಸನ್ನಿಧಿಯಲ್ಲಿ ನಾವೆಲ್ಲ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರನ ಧರ್ಮ ಸಂಸ್ಥಾಪನೆ ಕಾರ್ಯದಲ್ಲಿ ಪ್ರಭುವಿನ ದಾಸನಾಗಿ ಮಾರುತಿ ಕಾರ್ಯವನ್ನು ಮಾಡಿದ ಅದೇ ರೀತಿಯಲ್ಲಿ ನಾವೆಲ್ಲ ರಾಮನ ನಾಮದೊಂದಿಗೆ ಭಗವಂತನ ನಾಮದೊಂದಿಗೆ ಭಗವಂತನ ಕಾರ್ಯವನ್ನು ಹಿಂದೂ ರಾಷ್ಟ್ರ ಸ್ಥಾಪನೆಯ ಕಾರ್ಯವನ್ನು ಮಾಡಬೇಕಾಗಿದೆ ಆ ಕಾರ್ಯವನ್ನು ಮಾಡಲಿಕ್ಕಾಗಿ ನಮಗೆ
ಅಲ್ಲಿಂದ ಯೋಚನೆ ಮಾಡಿ ಬಂದವರೇ ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ನಾವು ಶಿಫ್ಟ್ ಆಗಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಪಾಪ. ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಅವ್ರನ್ನ ಓಡಿಸಿದ್ರು, ಸಾವಿರಾರು ಕಿಲೋಮೀಟರ್ ಓಡಿ ಬಂದವರು, ಮಕ್ಕಳು ಸಹಿತ ನೋಡಿದ್ರೆ ಕೊಲೆಗಳು ಮಾಡಿದ್ರು. ಯೋಚನೆ ಮಾಡಿ ಅವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಆಯಿತು, ಏನಪ್ಪ ಇದು ಎಲ್ಲೋ ನಡೀತಾ ಇದೆ, ನಮ್ಮ ಭಾರತಕ್ಕೆ ಕಿರೀಟ ಮೇಲೆ ಇದೆ, ತಲೆ ಮೇಲಿದೆ, ನಾವು ಕೆಳಗಡೆ ಇದ್ದೀರಿ, ನಮ್ಮ ಕೈಗಾಲಿಗೆ ಏನು ಆಗ್ತಾ ಇಲ್ಲ ಅನ್ಕೊಂಡಿದ್ರೆ ನಮ್ಮ ಪಕ್ಕದ ರಾಜ್ಯದಂತಹ ಕೇರಳದಲ್ಲಿ ಈಗ ಆಲ್ರೆಡಿ ಒಂದು ಡಿಸ್ಟಿಕ್ ಮುಸ್ಲಿಂ ಡಿಸ್ಟಿಕ್ ಅಂತ ಆಲ್ರೆಡಿ ಘೋಷಣೆ ಆಗಿದೆ, ಅದು ಯಾವುದಂದ್ರೆ ಮಲಬಾರ್ ಡಿಸ್ಟಿಕ್. ಇದೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ಎಲ್ಲಿ ಮುಸ್ಲಿಮ್ಸ್ ಬಾಂಧವರು ಜಾಸ್ತಿ ಇರ್ತಾರೋ, ಬಹುಸಂಖ್ಯಾತ ಇರ್ತಾರೋ, ಅಲ್ಲೆಲ್ಲ ಈ ರೀತಿ ಆಗ್ತಾನೆ ಇರುತ್ತೆ. ಎಲ್ಲಿ ಅವ್ರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ಕೊಲೆಗಳಾಗ್ತಾ ಇರುತ್ತೆ, ಮರಣ ಹೋಮ ಆಗ್ತಾ ಇರುತ್ತೆ, ಮತಾಂತರಗಳಾಗ್ತಾ ಇರುತ್ತೆ, ಬಲಾತ್ಕಾರಗಳು ಕೂಡ ಆಗ್ತಾ ಇರುತ್ತೆ. ಯಾಕಪ್ಪ ಹೀಗೆ? ಅದಲ್ಲದೆ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮೊನ್ನೆ ಪೊಲೀಸ್ ಸ್ಟೇಷನ್ ಕೂಡ ಕಲ್ಲುಗಳಾಕಿದ್ರು, ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರು ಕೂಡ ಇಟ್ಕೊಂಡು ನೋಡಿದ್ರು. ಹಾಗೆ ಮೊನ್ನೆ ನಮ್ಮ ಬೆಂಗಳೂರಲ್ಲಿ ನಡೆದಂತಹ ಕೆಜಿಯಲ್ಲಿ ಘಟನೆ ಎಲ್ಲರೂ ನೆನಪಿರಲೇಬೇಕಲ್ವಾ? ಅದ್ರ ಜೊತೆಗೆ ನಮ್ಮ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡ್ತಾ ಇದ್ದಾರೆ, ಪ್ರವೀಣ್ ಎಂಟೂರ್ ಇರ್ಬೋದು, ಹರ್ಷ ಇರ್ಬೋದು, ಇವನ್ನೆಲ್ಲ ನಾವು ನೆನ್ಸ್ಕೊಳ್ಳಬೇಕಾಗುತ್ತೆ. ಇದೆಲ್ಲ ಯಾಕಪ್ಪ ಈಗ ಆಗ್ತಾ ಇದೆ? ಏನ್ ಹಿಂದುತ್ವ ಅಂದ್ರೆ ಏನು? ಮುಸ್ಲಿಮ್ಸ್ ಎಲ್ಲ ಯಾಕೆ ಹಿಂಗೆ ಮಾಡ್ತಾ ಇದಾರೆ? ಒಬ್ಬ ಹಿಂದೂ ಹೇಗಪ್ಪ ಅಂದ್ರೆ, ಈಗ ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಇಲ್ಲಿ ದೇವಸ್ಥಾನ ಇದೆ, ಒಂದೇ ದೇವಸ್ಥಾನದಲ್ಲಿ ಹಲವಾರು ದೇವರುಗಳಿದ್ದಾರೆ, ನಾನೊಂದು ದೇವ್ರಿಗೆ ಪೂಜೆ ಮಾಡ್ತೀನಿ, ಅವರೊಂದು ದೇವ್ರ ಪೂಜೆ ಮಾಡ್ತಾರೆ, ಅವರೊಂದು ದೇವ್ರು ಇಷ್ಟಪಡ್ತಾರೆ, ನನ್ನ ಜೀವನ ಶೈಲಿ ಒಂಥರ ಇರುತ್ತೆ, ನಿಮ್ಮೆಲ್ಲರ ಜೀವನ ಶೈಲಿ ಬೇರೆ ಬೇರೆ ಥರ ಇರುತ್ತೆ, ನನ್ನ ಭಾಷೆ ಒಂಥರ ಇರ್ಬೋದು, ನಿಮ್ಮೆಲ್ಲರ ಭಾಷೆ ಬೇರೆ 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 ಥರ ಇರ್ಬೋದು, ಆದರೆ ನಾನು ಹೇಗಪ್ಪ ಅಂದರೆ ನಾನು ಹೇಗಾದರೂ ಇರ್ತೀನಿ, ಆದರೆ ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ, ನೀವು ಹೇಗಾದರೂ ಇರ್ತೀರಾ ಆದರೆ ನನಗೆ ತೊಂದರೆ ಕೊಡಲ್ಲ ಅನ್ನೋ ಒಂದು ಮನಸ್ಥಿತಿಯೇ ಹಿಂದುತ್ವದ ಮನಸ್ಥಿತಿ. ಏನಪ್ಪ ಅಂದರೆ ಹಿಂದೂ ದೇವರಂತಾರೆ, ಮುಸ್ಲಿಂ ಅಲ್ಲ ಯಾರಪ್ಪ ಅಂದರೆ ಮುಸ್ಲಿಂ ದೇವರಂತಾನೆ, ಯೇಸು ಯಾರಪ್ಪ ಅಂದರೆ ಕ್ರಿಶ್ಚಿಯನ್ ದೇವರಂತಾನೆ, ಎಲ್ಲರೂ ದೇವರಂತಾನೆ. ಆದರೆ ಒಬ್ಬ ಮುಸ್ಲಿಂ ಹುಡುಗನ ಕರೆದ್ಬಿಟ್ಟು ಕೇಳಿದಾಗ ಅಲ್ಲ ಮಾತ ದೇವರಂತಾನೆ, ಅವ್ನು ಬೇರೆ ಯಾವ ದೇವರು ಒಪ್ಕೊಳ್ಳೋದಿಲ್ಲ. ಒಬ್ಬ ಕ್ರಿಶ್ಚಿಯನ್ ದೇಶ ಹುಡುಗರು ಕರೆದ್ಬಿಟ್ಟು ಕೇಳಿದಾಗ ಯೇಸು ಮಾತ್ರ ದೇವರಂತಾನೆ, ಆದರೆ ಬೇರೆ ಯಾವ ದೇವರು ಅವ್ನು ಒಪ್ಕೊಳ್ಳೋದಿಲ್ಲ ಅಂತ ಒಂದು ಮನಸ್ಥಿತಿ ಇರೋದಕ್ಕೆ ನಮ್ಮ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು. ಇದೆಲ್ಲ ಹೇಗಪ್ಪ ಅಂದರೆ ಮುಸ್ಲಿಂ ಹೇಗಿದೆ ಅಂದರೆ ಅಲ್ಲಿ ಅಲ್ಲ ಇದ್ದಾರೆ, ಅಲ್ಲ ಕೆಳಗಡೆ ಕುರಾನ್ ಇದೆ, ಕುರಾನ್ ಕೆಳಗಡೆ ಮೊಹಮ್ಮದ್ ಪೈಗಂಬರ್ ಇದ್ದಾರೆ, ಅದ್ರ ಜೊತೆ ಅದ್ರ ಕೆಳಗಡೆ ಅವ್ರ ಅನುಯಾಯಿಗಳಿದ್ದಾರೆ. ಈಗ ಕ್ರಿಶ್ಚಿಯನ್ಸ್ ಹೇಗಪ್ಪ ಅಂದರೆ ಯೇಸು ಇದ್ದಾರೆ, ಅದಕ್ಕೆಲ್ಲ ಬೈಬಲ್ ಇದೆ, ಬೈಬಲ್ ಕೆಳಗಡೆ ಫಾದರ್ಸ್ ಇದ್ದಾರೆ, ಫಾದರ್ಸ್ ಕೆಳಗಡೆ ಅವರ ಅನುಯಾಯಿಗಳಿದ್ದಾರೆ. ಎರಡು ಕಡೆ ಒಂದು ಸ್ಟ್ರೈಟ್ ಲೈನ್ ನಾವು ಇಳಿಬೋದು. ಅವರ ಧರ್ಮ ಅವ್ರ ದೇವರು ಬಿಟ್ಟು ಅವ್ರು ಬೇರೆ ಯಾರನ್ನೂ ನಂಬೋದಿಲ್ಲ. ಆ ಥರ ಇರೋವಾಗ ನಮ್ಮ ಜೊತೆ ಚೆನ್ನಾಗಿರಿ, ಬಾಳು ನಮ್ಮ ಜೊತೆ ಸ್ನೇಹಿತರಾಗಿರಿ ಅಂದರೆ ಯಾವ ರೀತಿ ಇರೋಕ್ಕಾಗುತ್ತೀವಿ? ಯಾರು ನಾವೇ ಕರೆಕ್ಟು, ನಮ್ಮ ಧರ್ಮನೇ ಕರೆಕ್ಟು ಅನ್ನೋ ಒಂದು ಮನಸ್ಥಿತಿ ಇರುತ್ತೋ ಅಲ್ಲಿ ಬೇರೆಯವ್ರಿಗೆ ಅವರು ಮಾರ್ಗ ಆಗಲೇಬೇಕಾಗುತ್ತೆ. ಅದಕ್ಕೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಆಯಿತು, ಇದೆಲ್ಲ ಆಗ್ತಾ ಇದೆ, ನಾವು ಸುಮ್ಮನೆ ಇರಬೇಕಾ? ಸುಮ್ಮನೆ ಕೂರ್ಬೇಕಾ? ಏನ್ ಮಾಡ್ಬೇಕು ನಾವೆಲ್ಲ? ಏನ್ ಮಾಡ್ಬೇಕು ನಾವು? ಎಚ್ಚೆತ್ಕೊಳ್ಬೇಕು ಬಂಧುಗಳೇ. 1947 ಇದ್ದಂತಹ ದೇವಾಲಯಗಳು ಈಗ ಇದಾವ ಇದೆಯಾ? ಆದ್ರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಅದು ಜಾಸ್ತಿ ಆಗಿಲ್ವಾ? ಒಕ್ಕೋಡಲ್ಲಿ ಜಮೀನ್ ಜಾಸ್ತಿ ಆಗಿಲ್ವಾ? ಇದೆಲ್ಲ ಹೇಗೆ ಯಾಕೆ ನಡೀತಾ ಇದೆ? ನೆನ್ಪಿಡಿ ಬಂಧುಗಳೇ, ನಮ್ಮ ದೇವಸ್ಥಾನದಲ್ಲಿ ಬಂದಂತ ಹಣ ಏನು ಮುಜ್ರಾ ಇಲಾಖೆ ಅದನ್ನ ಒಂದು ಅದ ಒಂದು ಯುದ್ಧದಲ್ಲಿ ಇರುತ್ತೆ. ಆ ಮುಜ್ರಾಯಿ ಇಲಾಖೆಯಲ್ಲಿ ಇರುವಂತಹ ಹಣನ ಸರ್ಕಾರ ಯಾವ ಬೇಕಾದ್ರೂ ತಗೊಂಡು ಎಲ್ಲಿ ಬೇಕಾದ್ರೂ ಸ್ಕೂಲ್ ನಡೆಸುತ್ತೆ, ಎಲ್ಲಿ ಬೇಕಾದ್ರೂ ಆಸ್ಪತ್ರೆ ನಡೆಸುತ್ತೆ, ನಮ್ಮ ದೇವಸ್ಥಾನಗಳ ಜಮೀನಲ್ಲಿ ತಗೊಂಡು ಎಲ್ಲಿ ಬೇಕಾದ್ರೂ ಸ್ಕೂಲ್ ನಡೆಸುತ್ತೆ, ಎಲ್ಲಿ ಬೇಕಾದ್ರೂ ಆಸ್ಪತ್ರೆಗಳು ನಡೆಸುತ್ತೆ. ಆದ್ರೆ ಒಂದ್ಸತಿ ಒಂದ್ ಜಮೀನು ಯಾವುದೇ ಜಮೀನು ಅಥವಾ ದುಡ್ಡು ಒಕ್ಕೋಡ್ ಅಥವಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಹೋದ್ರೆ ಅದು ಜಮೀನು ಗೌರ್ಮೆಂಟ್ ಕೂಡ ಅಧಿಕಾರ ಇರಲ್ಲ ಅಂತ ವಾಪಸ್ ಕೇಳೋದಕ್ಕೆ. ಆ ಥರ ಒಂದು ವಿಶೇಷವಾದ ಹಿಂದೂ ಕಾನೂನು ವಿರೋಧಿ ನಮ್ಮ ದೇಶದಲ್ಲಿದೆ, ನಮ್ಮ ಸಂವಿಧಾನದಲ್ಲಿದೆ. ಇದ್ರ ಬಗ್ಗೆ ನಾವು ಜಾಗೃತಿ ತಗೊಳ್ಳಬೇಕಾಗುತ್ತೆ, ರಾಷ್ಟ್ರ ಮಟ್ಟದಲ್ಲಿ ನಾವು ಹೋರಾಡಲೇಬೇಕಾಗುತ್ತೆ. ಜಾಗೃತಿ ಸಭೆಯನ್ನು ನಮ್ಮ ಬನ್ನಳ್ಳಿ ಗ್ರಾಮದ ಶ್ರೀ ಪ್ರಸನ್ನ ಆಂಜನೇಯ ದಕ್ಷಿಣಾಭಿಮುಖ ಸ್ವಾಮಿ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಮೋಹನ್ ಗೌಡ್ರೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸೋಮಶೇಖರ ರೆಡ್ಡಿ ಅವರೇ ಹಾಗೂ ನಮ್ಮ ಊರಿನ ಹಿರಿಯರಾದಂತಹ ಶ್ರೀರಾಮ್ ರೆಡ್ಡಿ ಅವರು
ಮತ್ತು ಎಲ್ಲ ಹಿರಿಯರೆ ಹಾಗೂ ಎಲ್ಲ ಮಹಿಳೆಯರೆ ಹಾಗೂ ನನ್ನೆಲ್ಲ ಯುವಕ ಮಿತ್ರರೆ, ಈ ಒಂದು ಧರ್ಮ ಜಾಗೃತಿ ಸಭೆಯನ್ನು ಸುಮಾರು ಒಂದು 8 ದಿವಸದಿಂದ ನಮ್ಮ ಶ್ರೀಧರ್ ಮತ್ತು ಪ್ರವೀಣ್ ಇವರು ನಮಗೆ ಫೋನ್ ಮಾಡಿ ಈ ಥರ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಕುಲಕುಶವಾಗಿ ಚರ್ಚಿಸಿ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ತಯಾರು ಮಾಡಬೇಕಂತೇಳಿ ಫೋನ್ ಮಾಡಿದ್ರು. ಅದಕ್ಕೆ ನಾವು ಪೂರ್ವ ಸಭೆಗೆ ಒಂದು 8 ದಿವಸದಿಂದ ನಾವೆಲ್ಲ ಸೇರಿದ್ವಿ ಒಂದು 8 ಜನ. ನಿಜಕ್ಕೂ ಇಷ್ಟೊಂದು ಈ ಕಾರ್ಯಕ್ರಮ ಅವೇ ಸರ್ ಬರುತ್ತೆ ಅಂತೇಳಿ ನಮಗೇನು ಐಡಿಯಾ ಇರಲಿಲ್ಲ. ನಾವೇನು ಸುಮ್ಮನೆ ಕಟಚಾರಕ್ಕೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಅನ್ನೋ ವಿಚಾರಕ್ಕೆ ನಾವೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಈ ಒಂದು ಕಾರ್ಯಕ್ರಮ ದುವಾರಿಯನ್ನು ನಮ್ಮ ಗ್ರಾಮದ ಶ್ರೀಧರ್ ಅವರು ತುಂಬ ವಿಶೇಷವಾಗಿ ಅವರು ಈ ಆಸಕ್ತಿ ವಹಿಸಿ ಮನೆ ಮನೆಗಳಿಗೂ ತೆರಳಿ ಕರೆಪತ್ರಗಳನ್ನು ನೀಡಿ ಎಲ್ಲ ಇವರನ್ನು ಪ್ರತಿಯೊಂದು ಮನೆಯನ್ನು ಭೇಟಿ ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಈ ಹಿಂದೆ ಅವರ ದೊಡ್ಡಪ್ಪನವರಾದಂತಹ ವೆಂಕಟರಾಮ ರೆಡ್ಡಿ ಅವರು ನಮ್ಮೂರಿನ ದೇವಸ್ಥಾನ ಕಾರ್ಯಕರ್ತರುಗಳನ್ನು ನೋಡ್ಕೊಳ್ತಾ ಇದ್ರು. ಇದೀಗ ಊರಿನ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ಯಾವುದೇ ಕಾರ್ಯಕ್ರಮಗಳಲ್ಲಿ ಈ ಆ ಉಸ್ತುವಾರಿಯನ್ನು ನಿಜಕ್ಕೂ ಶ್ರೀಧರ ವಹಿಸಿಕೊಂಡು ತುಂಬ ಶ್ರದ್ಧೆಯಿಂದ ಎಲ್ಲರನ್ನು ಯಾರು ಒಬ್ಬರನ್ನು ಬಿಡದೆ ಎಲ್ಲರ ಮನೆಗಳಿಗೂ ಹೋಗಿ ಅವರೇ ಖುದ್ದಾಗಿ ಫೋನ್ ಮಾಡಿ ಈ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಪ್ರತಿಯೊಂದು ಗ್ರಾಮದಲ್ಲೂ ಆಗಬೇಕು. ಮತ್ತೆ ಏನು ಈ ನಮ್ಮ ಈ ಗ್ರಾಮದಲ್ಲಿ ಈ ವಿಚಾರ ಆಚಾರ ವಿಚಾರಗಳು ಹೇಳ್ತಾ ಇದೆ, ಈ ವಿಚಾರಗಳೇ ನಾವು ಕಂಟಿನ್ಯೂ ಮಾಡ್ಕೊಂಡ್ರೆ ಸಾಕು. ಏನು ಹಬ್ಬ ಇರ್ಬೋದು, ಏನು ಈ ಭಜನೆ ಮತ್ತು ಎಲ್ಲ ಕಾರ್ಯಕ್ರಮಗಳು ತುಂಬ ಶ್ರದ್ಧೆಯಿಂದ ನಡೀತಾ ಇದೆ. ಹನುಮ ಜಯಂತಿ ಇರ್ಬೋದು, ಶ್ರೀರಾಮ ಜಯಂತಿ ಇರ್ಬೋದು, ಎಲ್ಲ ಎಲ್ಲ ಕಾರ್ಯಕ್ರಮಗಳು ನಮ್ಮೂರಿನಲ್ಲಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲ ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಸಹ ತುಂಬ ಸಹಕಾರ ನೀಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಯಾವುದೇ ಜಾತಿ ಭೇದವಿಲ್ಲದೆ ನಮ್ಮ ಗ್ರಾಮದಲ್ಲಿ ತುಂಬ ಯಶಸ್ವಿಯಾಗಿ ಸುದೃಪ್ತವಾಗಿ ನಡೆಸ್ತಾ ಇದ್ದಾರೆ. ಇದೇ ನಮಗೊಂದು ಮಾರ್ಗದರ್ಶನ ಆಗಬೇಕು. ಮತ್ತು ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇಷ್ಟೊತ್ತು ಏನು ಈ ಕಾರ್ಯಕ್ರಮದ ಬಗ್ಗೆ ತುಂಬ ಸವಿಸ್ತಾರವಾಗಿ ಪವನ್ ಗೌಡ ಇರ್ಬೋದು, ಶ್ರೀಧರ್ ಅವರು ಇರ್ಬೋದು, ನಮ್ಮ ಧರ್ಮದ ಬಗ್ಗೆ ತುಂಬ ಅವೇರ್ನೆಸ್ ಬರೋ ಥರ ಎಲ್ಲ ಜಾಗೃತಿಗೊಳಿಸೋದಕ್ಕೆ ಏನು ಬೇಕು ಎಲ್ಲ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನು ಪಾಲನೆ ಮಾಡಿಕೊಂಡ್ರೆ ಸಾಕು. ಮತ್ತು ನಮ್ಮ ಊರಿನಲ್ಲಿ ಇತ್ತೀಚೆಗೆ ಒಂದು ಕೆಲವೊಂದು ಮಸೀದಿನೂ ಸಹ ಒಂದು ಆಗಿತ್ತು, ಪ್ರಾರ್ಥನೆ ಮಾಡೋ ಸ್ಥಳನೂ ನಮ್ಮ ಅಶೋಕ್ ರೆಡ್ಡಿ ಅವ್ರ ಸ್ಥಳದಲ್ಲಿ ಆಗಿತ್ತು, ಅವ್ರಿಗೆ ಗೊತ್ತಿಲ್ಲದಿರ ಆ ವಿಚಾರ ನಮ್ಮ ಗಮನಕ್ಕೆ ಬಂದ ಮೇಲೆ ನಮ್ಮ ಹುಡುಗರೆಲ್ಲ ಸೇರಿ ಪ್ರವೀಣ್ ಇರ್ಬೋದು ಮುರಳಿ ಎಲ್ಲರೂ ಸೇರಿಕೊಂಡು ನಮ್ಮ ಗಮನಕ್ಕೆ ತಂದಾಗ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲೋಗಿ ನಾವೊಂದು ತಿಂಗಳು ಒಂದುವರೆ ತಿಂಗಳು ಫಾಲೋಅಪ್ ಮಾಡಿದಾಗ ನೂರು ಫಸ್ಟ್ ಒಂದು 5 ಜನ ಮಾಡ್ತಾ ಇದ್ದವರು ಒಂದು 100 ಜನಕ್ಕೆ ಹೋಗಿದ್ರು ಪ್ರಾರ್ಥನೆ ಮಾಡೋದಕ್ಕೆ, ನಮಗೆ ಗೊತ್ತಿಲ್ಲದಿರ ಆ ಸ್ಥಳವನ್ನು ಸಹ ಯಾವುದೇ ಮುಲಾಜಿಲ್ಲದೆ ನಾವು ಸುಮಾರು ಆರ್ಥಿಕ ವರ್ಷದಿಂದಲೇ ಖಾಲಿ ಮಾಡಿಸಿದ್ದೀರಿ. ಇನ್ನೊಂದು ಪ್ರಾರ್ಥನಾ ಸ್ಥಳ ಇದೆ, ಪ್ರತಿ ಭಾನುವಾರ ಇದು ನಡೀತಾ ಇದೆ ಅಂತ ಹೇಳಿದ್ದಾರೆ. ಅವನು ಕರೆಸಿ ಬಿಲ್ಡಿಂಗ್ ಓನರ್ ಮನೆಯೆಲ್ಲ ಕರೆಸಿ ಹೇಳಿದ್ದೀರಿ ಅವ್ರನ್ನ ನನಗೊಂದು ಆರ್ಥಿಕ ಟೈಮ್ ಬೇಕು, ನಾನು ನಿಧಾನ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಖಾಲಿ ಮಾಡಿಸ್ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಸಹ ತೆರವುಗೊಳಿಸ್ತೀರಿ. ನಮ್ಮ ಚಂದನಪುರದಲ್ಲಿ ಇದ್ದೀವಿ ಒಂದೇ ಮಸೀದಿ, 1999 ಬಾಬರಿ ಮಸೀದಿ ಕೇಳಿದಾಗ ಫಸ್ಟ್ ಮಸೀದಿ ಇಲ್ಲೇ ಬಿದ್ದಿದ್ದು. ಆ ಒಂದು ಮಸೀದಿ ಮಳೆ ಇರ್ಬೋದು. ಮಳೆ ಇದ್ರೂ ಇವತ್ತು ನಿಮಗೆ ಗೊತ್ತಿಲ್ಲ
ಶುಕ್ರವಾರ ಒಂದು ಗಂಟೆಗೆ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಆದರೂ ಸಹ ಮೂರವರ ಹಳ್ಳಿಗಳು ಮುಚ್ಚುತ್ತಾರೆ. ನಮ್ಮ ಮುಸ್ಲಿಂ ಬಂದರು ಯಾಕೆ ಅವರಿಗೆ ದುಡ್ಡಲ್ಲ ಇಂಪಾರ್ಟೆಂಟ್, ಅವರ ಧರ್ಮದ ಬಗ್ಗೆ ಜಾಗೃತಿ, ಅವರ ಧರ್ಮದ ಪ್ರಚಾರ ಆ ಒಂದು ಜಾಗದಲ್ಲಿ ಪ್ರತಿ ಶುಕ್ರವಾರ ಮಾಡ್ತಾರೆ. ಇವತ್ತು ನಮ್ಮ ಹಿಂದೂ ದೇವಸ್ಥಾನ ಇದೆ, ನಮ್ಮ ಗ್ರಾಮದ ದೇವಸ್ಥಾನ. ಇವತ್ತು ನಮ್ಮ ಹಿಂದೂಗಳಿಗೆ ನಮ್ಮ ಗ್ರಾಮದಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಪ್ರಚಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆ ಮನೆಗೂ ಎದ್ದು ತಾನಾಗೆ ತಾನ ಜನ ಈಚೆ ಬರಬೇಕು. ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕು. ಇವತ್ತು ನಮ್ಮ ಗ್ರಾಮದಲ್ಲಿ ಅಂತ ಒಂದು ಕಾರ್ಯಕ್ರಮ ಪ್ರಪ್ರಥಮವಾಗಿ ಈ ಸನ್ನಿಧಿಯಲ್ಲಿ ನೆರವೇರಿಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವರು ಧನ್ಯವಾದ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು, ಪ್ರತಿ ತಿಂಗಳು ಆಗಬೇಕು. ಆದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಜಾಗೃತಿ ಬರೋದು ಯಾಕಂದ್ರೆ ಮಾತೆಯರಲ್ಲಿ ನನ್ನ ವಿನಂತಿ ಇವತ್ತು ಪ್ರತಿ ಮಕ್ಕಳಿಗೂ, ಯಾಕಂದ್ರೆ ಮಾತೆಯರು ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಮಾತೆಯರು ಪ್ರತಿ ಮಕ್ಕಳಿಗೂ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮನೆಯಿಂದ ಪ್ರಚಾರ ಆಗಬೇಕು. ನಮ್ಮ ದೇಶ ಮುಂದಾದ
ಕೇವಲ 8 ವರ್ಷಗಳಿಂದ ನಮ್ಮ ಮಕ್ಕಳ ಕಾಲಕ್ಕೆ ಅದನ್ನು ನಾವು ನೋಡ್ತೀವಿ. ಇವತ್ತು ನಮ್ಮ ಮಕ್ಕಳ ಕಾಲಕ್ಕೆ ಅದನ್ನು ನೋಡಬಾರದು ಅಂದ್ರೆ ನಮ್ಮ ಧರ್ಮವನ್ನು ಒಗ್ಗೂಡಿಸಬೇಕು, ನಮ್ಮ ಧರ್ಮದ ಪ್ರಚಾರವನ್ನು ಒಗ್ಗೂಡಬೇಕು, ನಮ್ಮ ಧರ್ಮದಲ್ಲಿರುವಂತಹ ಅನೇಕ ಅಂಶಗಳನ್ನು ನಮ್ಮ ಜನರಿಗೆ ತಿಳಿಸಬೇಕು ಅಂತ ಕಾರ್ಯಕ್ರಮ ಇವತ್ತು ಯುವಕರ ಮುಖಾಂತರ ಮಾತೆಯರ ಮುಖಾಂತರ ಪ್ರತಿ ಮನೆ ಮನೆಗೂ ಅದಾಗಬೇಕಂತಂದ್ರೆ ನಮ್ಮ ಕೋರಿಕೆ. ನಮ್ಮ ಮನೆಗೆ ಮನೆ ಮಾತೆಯವರು ಕಾಂಪ್ಲೇಂಟ್ ಆಗಬೇಕಾದ ಒಂದು ಉದಾಹರಣೆ ಹೇಳಿದ್ರು. ನಮ್ಮ ಸೂರ್ಯ ಜಗಿಯಲ್ಲಿ ಒಂದು ಮನೆಗೆ ಹೋದ್ವಿ, ಪಾಂಪ್ಲೆಟ್ ಕೊಡ್ಬೇಕಾದ ಪಾಂಪ್ಲೆಟ್ ತಗೊಂಡಿಲ್ಲ ಅಂತ. ಯಾಕಂದ್ರೆ ಪಾಂಪ್ಲೆಟ್ ಯಾಕೆ ತಗೊಂಡಿಲ್ಲ ಅಂದ್ರೆ ಆತ ಕ್ರಿಶ್ಚಿಯನ್. ಆತ ಒಬ್ಬ ಕ್ರಿಶ್ಚಿಯನ್ ಕುಟುಂಬ ಗೇಟ್ ಒಳಗಡೆ ನಮ್ಮ ಪಾಂಪ್ಲೆಟ್ ಅಲೋ ಮಾಡಿಲ್ಲ. ಅನಂತರ ಅವ್ರು ವಿಚಾರಿಸ್ತಿದಾರಂತೆ, ತುಳಸಿ ಕಟ್ಟೆ ಪೂಜೆ ಮಾಡಿದ್ರೆ ಅವ್ರ ಮನೆಗೆ ಬಾಡಿಗೆ ಕೊಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವರ ಧರ್ಮನ ಎಷ್ಟು ರೀತಿಯಾಗಿ ಅವ್ರು ಎಚ್ಚೆತ್ತುಕೊಳ್ತಾ ಇದಾರೆ ಅಂದ್ರೆ ನಾವಂಗಲ್ಲ, ಎಲ್ಲರೂ ನಮ್ಮವರೇ. ಮುಸ್ಲಿಂ ಬಂದ್ರು ನಮ್ಮವರೇ, ಕ್ರಿಶ್ಚಿಯನ್ ಬಂದ್ರು ನಮ್ಮ ಅಂದವರೇ. ಆದ್ರೆ ನಮ್ಮ ಬೀದಿಗಳಲ್ಲಿ ಅವರು ಜೀವನ ಮಾಡಬಹುದು ಒಬ್ರು, ಆದ್ರೆ ಅವರ ಮೇಲೆ ಬೀದಿಗಳಲ್ಲಿ ನಮ್ಮ ಒಬ್ಬ ಹಿಂದೂ ಜೀವನ ಮಾಡಕ್ ಸಾಧ್ಯ ಇಲ್ಲ. ಉದಾಹರಣೆಗೆ ಇವತ್ತು ಶಿವಾಜಿ ನಗರ ಇರ್ಬೋದು, ಅನೇಕ ಅವರ ಗಲ್ಲಿಗಳಲ್ಲಿ ಹೋಗಿ ನಾಲ್ಕು ಕುಟುಂಬಗಳು ನಮ್ಮ ಕುಟುಂಬಗಳ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇಲ್ಲ. ಯಾಕೆ? ಇದು ಹಿಂದೂ ರಾಷ್ಟ್ರ ಅಲ್ವಾ? ಇದು ಹಿಂದೂ ದೇಶ ಅಲ್ವಾ? ಯಾಕೆಂದ್ರೆ ಅವ್ರಿಗಿರುವಂತ ಸ್ವತಂತ್ರ ನಮ್ಗಿಲ್ವಾ? ಇದೆ ನಾವು ಎಚ್ಚೆತ್ಕೊಂಡಿದ್ದಾಗ ಅದು 100% ನಾವು. ಇವತ್ತು ಅವರು ಏನು ಅಲ್ಪಸಂಖ್ಯಾತರಾಗಿ ಇವತ್ತು ಅಂದ್ಕೊತಾ ಇದ್ದಾರೆ, ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಒಂದಲ್ಲ ಒಂದು ದಿನ ನಾವು ಅಲ್ಪಸಂಖ್ಯಾತರಲ್ಲ, ನಾವು ಬಹುಸಂಖ್ಯಾತರ ಆಗ್ತೀವಿ, ಈ ದೇಶ ನಮ್ಮದೊಂದು ಘೋಷಣೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಯೋಚನೆ ಮಾಡಬೇಕಾದ್ರೆ, ನಾವು ಈ ದೇಶದಲ್ಲಿ ಹುಟ್ಟಿ ಹಿಂದೂಗಳಾಗಿ ಹುಟ್ಟಿ ಹಿಂದೂ ರಾಷ್ಟ್ರವಾಗಿ ನಮಗೆ ಇರುವಂತ ದೇಶ ಪ್ರೇಮ ಆಗಿರ್ಬೇಕು ಅಂತ ಒಂದು ಸಲ ಯೋಚನೆ ಮಾಡಿ ಬಂದ್ರೆ. ನಾವು ಹಿಂದೂಗಳಾಗಿ ಬದುಕಬೇಕು, ನಮ್ಮ ಮಕ್ಕಳು ಸಹ ಹಿಂದೂಗಳಾಗಿ ಜೀವನ ಮಾಡಬೇಕು. ಅದು ಅದಾಗಬೇಕಾದ್ರೆ ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಕುಟುಂಬಗಳಿಗೆ ಮಕ್ಕಳಿಗೆ ವಿದ್ಯೆ ಯಾವ ರೀತಿ ಇರಬೇಕು ಅಂದ್ರೆ, ಇವತ್ತು ಮೊನ್ನೆ ನೀವು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇವಲ ಒಂದು ಬುರ್ಕಾ ಒಂದು ಬಟ್ಟೆಗೋಸ್ಕರ ಸುಪ್ರೀಂ ಕೋರ್ಟ್ ಅವ್ರು ಹೋದ್ರೆ ಅವ್ರ ಧರ್ಮ ಉಳಿಸ್ಕೊಡೋದು ಜಾಸ್ತಿ. ಆದ್ರೆ ನಮ್ಮ ಹೆಣ್ಮಕ್ಳು ಇವತ್ತು ಬಟ್ಟೆ ಇಲ್ಲಾಂದ್ರೂ ಪರವಾಗಿಲ್ಲ, ನಮ್ಮ ಹಿಂದೂ ಧರ್ಮದ ಅವತ್ತಿಂದ ನಮ್ಮ ತಾತ ಮುತ್ತಾತರಿಂದ ಹಿಂದೂ ಧರ್ಮದ ಯಾವ್ಯಾವ ಅಂಶ ಇದೆಯೋ ಇವತ್ತು ನಮ್ಮ ಹೆಣ್ಮಕ್ಳು ನಾವು ನೋಡ್ತಾ ಇಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ಕೊಟ್ಟಿಲ್ಲ, ಬೇಡ ಬಿಡಿ ಪಾಶ್ಚಿಮಾತ್ಯ ಇವತ್ತು ಸ್ಟೈ ನಮ್ಗೆ ಬೇಡ, ಬಳೆ ಇಲ್ಲ ಬೇಡ ಬಿಡಿ, ಹೂವ ಇಲ್ಲ ಬೇಕಾಗಿಲ್ಲ. ಯಾಕೆ? ಹಿಂದೂ ಸಂಪ್ರದಾಯ ನಮ್ಮಿದ್ದ ಅನೇಕ ಪಾಶ್ಚಿಮಾತ್ಯದ ಒಂದು ಸಂಸ್ಕೃತಿಯನ್ನು ನಾವು ಒಳಗೂಡಿಸಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಎಲ್ಲೋ ಒಂದು ಬದಿಗೊಳ್ತಾ ಇದ್ವಿ. ಆದರೆ ಮುಂದೊಂದು ದಿನ ಇದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಾವು ಯಾವತ್ತು ನಮ್ಮ ಮನೆಯಿಂದ ನಮ್ಮ ಗ್ರಾಮದಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಇವತ್ತು ನಾವು ದೇಶ ಆವತ್ತೇ ಕಟ್ಟಲು ಸಾಧ್ಯ. ಯಾಕಂದ್ರೆ ಇಲ್ಲಿ ಎದ್ದೇಳಿಲ್ಲ ಅಂದ್ರೆ ದೇಶ ಜನ ಎದ್ದೋಳಲ್ಲ, ನಾವೆದ್ದಾಗಲೇ ದೇಶ ಎದ್ದೋಳೋದು ಅಂತ ಹೇಳ್ತಾ ಈ ಒಂದು ನಮ್ಮ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಚಿತವಾಗಲಿಕ್ಕೆ ತುಂಬ ಚೆನ್ನಾಗಿ ಅದು ಇಷ್ಟೊತ್ತು ನೀವು ಸಮಾಧಾನವಾಗಿ ನಮ್ಮ ಹಿಂದೂ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇದೆ, ಹಿಂದೂ ಜಾಗೃತಿ ವೇದಿಕೆ ಏನು ಇದುವರೆಗೆ ಇಲ್ವಲ್ಲ, ಇದು ಹೊಸ ನೋಡ್ತಾ ಇದ್ದೀರಾ, ಇಂಥ ಒಂದು ಕಾರ್ಯಕ್ರಮಗಳಿಗೆ ನೀವೆಲ್ಲ ಭಾಗವಹಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಲಲ್ಲ ಅನ್ನೋ ರೀತಿಯಲ್ಲಿ ನೀವೆಲ್ಲ ಇದನ್ನ ತೋರಿಸ್ಕೋಬೇಕಂತ ಹೇಳ್ತಾ ಇಷ್ಟೊತ್ತು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೆ ಒಂದು ವಂದಿಸುತ್ತಾ
ಇದ್ದಾರೆ ನನಗೆ ಸಿಗದೇ ಇರೋ ನೀನು ಈ ಭೂಮಿ ಮೇಲೆ ಯಾರು ಸಿಗಬಾರದು ನಿನ್ನ ಸಾಯಿಸ್ತೀನಿ ನಮ್ಮ ಕೊನೆಯ ಉಸಿರಿನವರೆಗೆ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ